ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಭಾಗವಹಿಸಿರುವ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಒಂದು ರೀತಿಯಲ್ಲಿ ಕರೋನಾ ಅನ್ನೋದು ಬಂದು ನಮಗೆಲ್ಲರಿಗೂ ಕೂಡ ಹೊಸ ಹೊಸ ರೀತಿಯೊಳಗೆ ಜೀವನವನ್ನ ನೋಡುವಂತ ಮತ್ತು ಗ್ರಹಿಸಿಕೊಳ್ಳುವಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಳಗೆ ಇದು ಕೂಡ ಒಂದು ಶಿವಾನುಭವವನ್ನ ಆನ್ಲೈನ್ ಅಲ್ಲಿ ಮಾಡೋದು ಕೂಡ ಒಂದು ನಮಗೆ ಸಿಕ್ಕಿರ್ತಕ್ಕಂತ ಒಂದು ಅವಕಾಶ ಅಂತ ಹೇಳಿ ಭಾವಿಸಿಕೊಳ್ಬೇಕು. ಈ ಅವಕಾಶವನ್ನ ಉಪಯೋಗಿಸಿಕೊಂಡು ಈಗೇನು ಇಷ್ಟಲಿಂಗ ಪೂಜೆ ಲಿಂಗ ಪೂಜೆಯ ಮಹತ್ವ ಅನ್ನುವಂತ ವಿಷಯವನ್ನ ಇಟ್ಟು ಶಿವಾನುಭವ ಮಾಡಿ ಅಂತ ಹೇಳಿ ಈ ಒಂದು ಈ ತರದ ಆಸಕ್ತಿ ಇರ್ತಕ್ಕಂಥ ಯುವಕರು ಇನ್ನೂ ಇದಾರಲ್ಲ ನಮ್ಮ ನಡುವೆ ಅಂತ ಹೇಳಿ ಮುಖ್ಯವಾಗಿ ಲಿಂಗ ಪೂಜೆಯ ಮಹತ್ವ ಅನ್ನುವಂತ ವಿಷಯಕ್ಕೆ ನಾವು ಬರೋದಕ್ಕಿಂತ ಮೊದಲು ಲಿಂಗ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಪೂಜೆ ಮಾಡೋದು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಪೂಜೆ ಮಾಡೋದಾದ್ರೆ ಹೇಗೆ? ಒಂದು ರೀತಿಯಲ್ಲಿ ಲೌಕಿಕ ಬದುಕಿನೊಳಗೆ ವೈವಾಹಿಕ ಜೀವನವನ್ನ ನಡೆಸುವಂತ ಸಂದರ್ಭದೊಳಗೆ ಗಂಡು ಹೆಣ್ಣಿನ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡು ಹಿಂದೆ ಮುಂದೆ ವಿಚಾರಿಸಿಕೊಂಡು ಮದುವೆ ಆಗ್ಬೇಕು ಅಂತ ಹೇಳಿ ಹೋಗುವಂತ ಒಂದು ಪದ್ಧತಿ ನಮ್ಮಲ್ಲಿದೆ. ಅದೇ ರೀತಿಯಲ್ಲಿ ಲಿಂಗ ಪೂಜೆ ಮಾಡೋದು ಅಂತಂದ್ರೆ ಲಿಂಗಯ್ಯನ ಜೊತೆಯಲ್ಲಿ ಸಂಸಾರ ಮಾಡೋದು, ಲಿಂಗಯ್ಯನ ಜೊತೆಯಲ್ಲಿ ನಡೆಸ್ತಕ್ಕಂಥ ಆಧ್ಯಾತ್ಮಿಕ ಸಂಸಾರ ಅದು. ಲೌಕಿಕ ಸಂಸಾರದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಳ್ಬೇಕು ಅನ್ನುವಂತ ಅಪೇಕ್ಷೆ ಇರ್ತಕ್ಕಂಥ ನಾವುಗಳು ಅಲೌಕಿಕವಾಗಿರ್ತಕ್ಕಂಥ ಸಂಸಾರದ ಕುರಿತಾಗಿ ತಿಳುವಳಿಕೆನೇ ಇಲ್ದೇನೆ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅದಕ್ಕೆ ನಾವು ಮಾಡೋದು ಅಂತ ಅಂದ್ರೆ ಅದು ಅರ್ಥಹೀನ. ಆ ದೃಷ್ಟಿಯಿಂದ ಲಿಂಗ ಪೂಜೆಯ ಕುರಿತಾಗಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮೊದಲು ನಾವು ತಿಳ್ಕೋಬೇಕಾಗಿರುವಂಥದ್ದು ಲಿಂಗ ಅಂದ್ರೆ ಏನು ಅಂತ ಹೇಳಿ. ಮುಖ್ಯವಾಗಿ ಲಿಂಗ ಅಂದ್ರೆ ಏನು ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಹೋದಾಗ ಒಂದು ಡೆಫಿನಿಷನ್ ನೆನಪಿಗೆ ಬರುತ್ತೆ. ಸಂಸ್ಕೃತ ಒಂದು ಡೆಫಿನಿಷನ್ ಧಾರವಾಡದಲ್ಲಿ ತಪೋ ಲೀಯತೆ ಗಮ್ಯತೆ ಲಯತೆ ಎತ್ರ ಲಿಂಗಂ ಅಂತ ಹೇಳ್ತಾರೆ. ಅಂದ್ರೆ ಯಾವುದರಿಂದ ಸೃಷ್ಟಿ ಸ್ಥಿತಿ ಲಯ, ಲೀಯತೆ ಅಂದ್ರೆ ಸೃಷ್ಟಿ, ಗಮ್ಯತೆ ಅಂದ್ರೆ ಸ್ಥಿತಿ, ಲಯತೆ ಅಂದ್ರೆ ಲಯ. ಯಾವುದರಿಂದ ಸೃಷ್ಟಿ ಸ್ಥಿತಿ ಲಯಗಳು ನಡೀತವೋ ಅದನ್ನ ನಾವು ಲಿಂಗ ಅಂತ ಹೇಳಿ ಕರಿತೀವಿ ಅನ್ನುವಂತ ಒಂದು ಡೆಫಿನಿಷನ್ ಅನ್ನ ಹೇಳ್ತಾರೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡ್ತಾ ಹೋದ್ವಿ ಅಂದ್ರೆ ಲಿಂಗ ಅಂತಂದ್ರೆ ನಾವು ಇದುವರೆಗೂ ಕಲ್ಪಿಸಿಕೊಂಡಿರ್ತಕ್ಕಂತ ಯಾವುದೇ ದೇವರುಗಳ ಕುರುಹ ಅಲ್ಲ, ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾಗಿರ್ತಕ್ಕಂತ ಪರಶಿವನ ಕುರುಹು ಅನ್ನುವಂಥದ್ದು ನಮಗೆ ಅರ್ಥ ಆಗ್ಬೇಕು. ಹಾಗಾಗಿನೇ ನಾವು ಪೂಜೆ ಮಾಡುವಂತ ಲಿಂಗ ಸಾಮಾನ್ಯವಾದದ್ದಲ್ಲ, ಇಡೀ ಜಗತ್ತಿನ ಆಧಾರವಾಗಿರ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು, ಇಡೀ ಜಗತ್ತನ್ನ ತನ್ನೊಳಗೆ ಲಯ ಮಾಡಿಕೊಳ್ಳುವಂತ ಮಹಾಶಕ್ತಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿನೇ ನೀವೆಲ್ಲ ಗಮನಿಸ್ಬೇಕು, ಇಂಗ್ಲಿಷ್ ಅಲ್ಲಿ ದೇವರು ಅನ್ನೋದಕ್ಕೆ ಗಾಡ್ ಅಂತ ಕರೀತಾರೆ. ಗಾಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಶಾರ್ಟ್ ಲಾಂಗ್ ಫಾರ್ಮ್ ಮಾಡಿದ್ವಿ ನಾವು ಅಂದ್ರೆ ಜಿ ಫಾರ್ ಒನ್ ವಿಚ್ ಜನರೇಟ್ಸ್, ಓ ಫಾರ್ ಒನ್ ವಿಚ್ ಆರ್ಗನೈಸಸ್, ಡಿ ಫಾರ್ ಒನ್ ವಿಚ್ ಡೆಸ್ಟ್ರಾಯ್ಸ್. ಅಂದ್ರೆ ಯಾವುದರಿಂದ ಸೃಷ್ಟಿ ಆಗ್ತಾ ಇದೆಯೋ, ಯಾವುದರಿಂದ ಸ್ಥಿತಿ ನಡ್ಕೊಂಡು ಹೋಗ್ತಾ ಇದೆಯೋ, ಯಾವುದರಲ್ಲಿ ಸಮಸ್ತವೂ ಕೂಡ ಲಯವಾಗುತ್ತೋ ಅದನ್ನ ನಾವು ದೇವರು ಅಂತ ಕರಿತೀವಿ, ಗಾಡ್ ಅಂತ ಕರಿತೀವಿ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದ್ವಿ ಅಂದ್ರೆ ನಮ್ಮ ಭಾರತೀಯ ಪರಿಕಲ್ಪನೆಯೊಳಗೆ ದೇವರು ಅನ್ನೋದಕ್ಕೆ ಪರಿಪೂರ್ಣವಾದ ಒಂದು ಪರ್ಯಾಯ ಪದವನ್ನು ನಾವು ಹೇಳೋದಾದ್ರೆ ಅದು ಲಿಂಗ ಅನ್ನುವಂಥ ಪದವಾಗಿರುತ್ತೆ. ಲಿ ಅಂದ್ರೆ ಸೃಷ್ಟಿ, ಗ ಅಂದ್ರೆ ಸ್ಥಿತಿ, ಅದ್ರ ಮಧ್ಯದಲ್ಲಿ ಇರತಕ್ಕಂಥ ಶೂನ್ಯ ಅದು ಅಷ್ಟೇ ಏನಪ್ಪ ಅಂತೇಳಿ ಲಯ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವಂತ ಮಹಾವಸ್ತು ಏನಿದೆಯಲ್ಲ ಆ ಮಹಾವಸ್ತುವನ್ನ ನಾವು ಲಿಂಗ ಅಂತ ಹೇಳಿ ಕರಿತೇವೆ. ಆ ಮಹಾವಸ್ತು ಹಾಗಾದ್ರೆ ಹೇಗಿದೆ ಇದು ಲಿಂಗ ಏನ್ ಮಾಡುತ್ತೆ ಅನ್ನೋದಾಯ್ತು, ನಮಗೆ ಇಲ್ಲಿವರೆಗೂ ಗೊತ್ತಾಗಿದ್ದು ಲಿಂಗ ಏನ್ ಮಾಡುತ್ತೆ ಅಂತ ಹೇಳಿ. ಆದ್ರೆ ಲಿಂಗ ಹೇಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನ ಬಸವಣ್ಣನವರು ತಮ್ದು ಒಂದು ವಚನದೊಳಗೆ ಬಹಳಷ್ಟು ಸೊಗಸಾಗಿ ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ದೇವ್ರ ಮೆಜರ್ಮೆಂಟ್ಸ್ ಹೇಳ್ತಾರೆ ಬಸವಣ್ಣ. ಯಾರೋ ಕೇಳಿದ್ರಂತೆ ಬಸವಣ್ಣನಿಗೆ,
ಬಸವಣ್ಣ ದೇವರೇಶ್ ತೋಟವನಪ್ಪ ದೇವರೇಶ್ ಹೆಂಗಿದ್ದಾನೆ ಅಂತ ಕೇಳಿದಾಗ ಅದನ್ನ ಹೇಳ್ತಾ ಹೋಗ್ತಾರ ಅವ್ರು. ಜಗದಗಲ ಮುಗಿಲಾಗಲ ಮಿಗಿಯಾಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಬಸವಣ್ಣ ದೇವರ ಕುರಿತಾಗಿ, ದೇವರು ಹೇಗಿದ್ದಾನೆ ಅನ್ನೋದ್ರ ಕುರಿತಾಗಿ ಹೇಳ್ತಾ ಇರುವಂತ ಒಂದು ವ್ಯಾಖ್ಯಾನ ಇದು. ದೇವರ ಎಷ್ಟು ದೊಡ್ಡವನು ಅಂತ ಬಂದಾಗ ಅವ್ರು ಹೇಳ್ತಾರೆ, ಜಗದಗಲ ಮುಗಿಲಾಗಲ ಮಿಗಿಯಾಗಲ ನಿಮ್ಮಾಗಲ. ಎಷ್ಟು ಅಂತ ಹೇಳಿದ್ರೆ ಜಗತ್ ಎಷ್ಟಾಗಲ ಇದು ಆ ಲಿಂಗದ ಶಿರ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಬ್ರಹ್ಮಾಂಡದಿಂದ ಅತ್ತತ್ತ. ಹಾಗಾಗಿ ಆ ಲಿಂಗ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದು, ಅಗಮ್ಯ ಅಗೋಚರ ಅಪ್ರತಿಮ ಅಂತ ಹೇಳ್ತಾರೆ ಆ ಲಿಂಗದ ಒಂದು ಇರುವಿಕೆಯನ್ನ ಹೇಳಬೇಕಾದ್ರೆ. ಅಗಮ್ಯ ಅಗೋಚರ ಅಪ್ರತಿಮ, ಅಗಮ್ಯ ಅಂತ ಹೇಳಿದ್ರೆ ನಮ್ಮೆಲ್ಲರ ಸಾಮಾನ್ಯ ಗಮನಕ್ಕೆ ನಿಲುಕಲಾರದೆ ಇರುವಂತದ್ದು ಅಂತ ಅರ್ಥ. ಉದಾಹರಣೆಗೆ ನಾವು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಯಾವ್ದಾದ್ರು ಒಂದು ಸಂಗತಿಯನ್ನ ಕಲ್ಪಿಸಿಕೊಳ್ಬಹುದು, ಆದ್ರೆ ಲಿಂಗ ಹೇಗಿದೆ, ಲಿಂಗದ ಅಗಾಧತೆ ಎಂಥದ್ದು, ಲಿಂಗದ ಸ್ವರೂಪ ಹೇಗೆ ಅನ್ನುವಂಥದ್ದನ್ನ ಕೇವಲ ನಮ್ಮ ಮತಿಯಿಂದ ಕಲ್ಪಿಸಿಕೊಂಡು ಹೇಳೋದಕ್ಕೆ ಸಾಧ್ಯವಾಗುದಿಲ್ಲ. ಹಾಗಾಗಿ ಅದು ಅಗಮ್ಯ. ಇನ್ನ ಅಗೋಚರ ಅನ್ನುವಂಥ ಪದ ಬಳಸ್ತಾರೆ ಆ ಲಿಂಗದ ಕುರಿತಾಗಿ. ಅಗೋಚರ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಜಗತ್ತಿನ ಯಾವುದೇ ಸಂಗತಿಗಳನ್ನ ನಾವು ನಮ್ಮ ಪಂಚ ಇಂದ್ರಿಯಗಳ ಮೂಲಕವಾಗಿ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪಂಚ ಇಂದ್ರಿಯಗಳ ವಿನಃ ಜಗತ್ತಿನ ಯಾವ ಸಂಗತಿಗಳನ್ನು ಗ್ರಹಿಸಿಕೊಳ್ಳಕ್ ಆಗೋದಿಲ್ಲ, ನೋಡಕ್ಕಾಗೋದಿಲ್ಲ. ಕಣ್ಣಿನಿಂದ ನೋಡಬಹುದು ಅಥವಾ ಕಿವಿಯಿಂದ ಕೇಳೋದ್ರ ಮೂಲಕವಾಗಿ ಗ್ರಹಿಸಿಕೊಳ್ಳಬಹುದು, ಮೂಗಿನಿಂದ ವಾಸನೆ ಮೂಲಕವಾಗಿ ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಳ್ಳಬಹುದು, ನಾಲಿಗೆಯಿಂದ ರುಚಿ ನೋಡೋದ್ರ ಮೂಲಕವಾಗಿ ನಮ್ಮ ಇಂದ್ರಿಯಗಳಿಗೆ ಯಾವ್ದಾದ್ರು ಒಂದು ವಸ್ತು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುತ್ತೆ. ಆದ್ರೆ ಲಿಂಗ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ಅದು ಗೋಚರ, ಸಾಮಾನ್ಯ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಷ್ಟು ಅದು ಅಗೋಚರವಾಗಿರ್ತಕ್ಕಂಥದ್ದು, ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತಾರೆ. ಇನ್ನ ಅಪ್ರತಿಮ ಅಂತೇಳಿ ಪದ ಬಳಸ್ತಾರೆ. ಅಪ್ರತಿಮ ಅಂತಂದ್ರೇನು, ಪ್ರತಿಮೆಗಳಿಗೆ ಒಳಗಾಗಲಾರದೆ ಇರುವಂತದ್ದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಂದು ಬಟ್ಟೆ ಎಷ್ಟು ಮೃದುವಾಗಿದೆ ಅಂತ ನಮ್ಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ನಾವು ಬಟ್ಟೆಯ ಮೃದುತ್ವವನ್ನ ಹೂವಿನ ಮೃದುತ್ವದ ಜೊತೆಯಲ್ಲಿ ಹೋಲಿಸ್ತೀವಿ. ನಾವು ಬಟ್ಟೆ ಹೂವಿನಷ್ಟು ಮೃದುವಾಗಿದೆ, ಈ ಬಟ್ಟೆಯನ್ನು ಮುಟ್ಟಿದ್ರೆ ಹೂವನ್ನು ಮುಟ್ಟಿದಂಗೆ ಆಗುತ್ತೆ ಅಂತೇಳಿ, ನಾವು ಹೂವಿನಷ್ಟು ಮೃದುವಾಗಿದೆ ಅಂತೇಳಿ ಬಟ್ಟೆಯ ಪ್ರತಿಮೆಯನ್ನು ಕೊಡೋದ್ರ ಮೂಲಕವಾಗಿ, ಹೂವಿನ ಪ್ರತಿಮೆಯನ್ನು ಕೊಡೋದ್ರ ಮೂಲಕವಾಗಿ ಬಟ್ಟೆಯ ಮೃದುತ್ವವನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಈ ರೀತಿಯಲ್ಲಿ ಲಿಂಗದ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಯಾವ ಪ್ರತಿಮೆಗಳಿಗೂ ನಿಲುಕಲಾರದೆ ಇರುವಂತದ್ದು ಲಿಂಗ ಅನ್ನುವಂಥದ್ದನ್ನ ಬಸವಣ್ಣವರು ಹೇಳ್ತಾರೆ. ಹೀಗಾಗಿ ಅಗಮ್ಯ ಅಗೋಚರ ಅಪ್ರತಿಮವಾದ ಜಗದಗಲ ಮುಗಿಲಗಲ ಮಿಗಿಯಗಲವಾಗಿರ್ತಕ್ಕಂಥ ಪಾತಾಳದ ಆಚೆಗೆ ಶ್ರೀಚರಣಗಳನ್ನು, ಬ್ರಹ್ಮಾಂಡದ ಆಚೆಗೆ ಶ್ರೀಮುಕುಟವನ್ನು ಹೊಂದಿರತಕ್ಕಂಥ ಆ ಮಹಾವಸ್ತುವಿಗೆ ಲಿಂಗ ಅಂತ ಕರೀತಾರೆ. ಇನ್ನ ಆ ಲಿಂಗವನ್ನು ಪೂಜೆ ಮಾಡುವಂತ ಬಗೆ ಹೇಗೆ, ಅದನ್ನ ಬಸವಣ್ಣವರು ಕೂಡ ಮುಂದುವರೆದ ಅದೇ ವಚನದಲ್ಲಿ ಹೇಳ್ತಾರೆ. ಅಂತ ಅಪ್ರತಿಮ ಅಗಮ್ಯ ಅಗೋಚರವಾದ ಲಿಂಗ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾಯ್ತು ಅಂತ ಹೇಳ್ತಾರೆ. ಅಷ್ಟೊಂದು ಅಗಾಧ ಗಾತ್ರವಾಗಿರ್ತಕ್ಕಂಥ, ನಮ್ಮ ಮತಿಗೆ ನಿಲುಕಲ ಮಾತು ಮನಗಳಿಗೆ ಅತೀತವಾಗಿರ್ತಕ್ಕಂಥ ಆ ಲಿಂಗ ನಮ್ಮ ಕರಸ್ಥಲಕ್ಕೆ ಚುಳುಕಿನ ರೂಪದಲ್ಲಿ ಬಂತು ಅಂತಾರೆ. ಚುಳುಕು ಅಂದ್ರೆ ಮಿನಿಯೇಚರ್ ಅಂತ, ಸಣ್ಣದು. ಮಿನಿಯೇಚರ್ ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನೀವು ತಾಜ್ಮಹಲ್ ನೋಡೋದಕ್ಕೆ ಅಂತ ಹೇಳಿ ಹೋಗಿರ್ತೀರಿ, ಆಗ್ರಾಕ್ಕೆ ತಾಜ್ಮಹಲ್ ನೋಡೋದಕ್ಕೆ ಹೋಗಿರ್ತೀರಿ. ತಾಜ್ಮಹಲ್ ನೋಡ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಸ್ನೇಹಿತರಿಗೆ ಬಿಟ್ಟು ಹೋಗಿಬಿಟ್ಟಿರ್ತೀರಿ. ಆದ್ರೆ ಅವರಿಗೆ ಒಂದು ಸಂತೋಷ ಉಂಟು ಮಾಡ್ಬೇಕು ಅಂತ ನೀವೇನ್ ಮಾಡ್ತೀರಿ ಅಂತಂದ್ರೆ, ಹೊರಗಡೆ ಬಂದು ಅಲ್ಲಿ ಮಾರಾಟ ಅಂಗಡಿಗಳು ಇಟ್ಟಿರ್ತಾರಲ್ಲ, ಅಂಗಡಿಗಳಲ್ಲಿ ಮಾರಾಟ ಮಾಡ್ತಿರುವಂತ ಸಣ್ಣ ತಾಜ್ಮಹಲ್ ನೀವು ಕೊಂಡ್ಕೊಳ್ತೀರಿ. ಅದು ಕೂಡ ಅದೇ ಅಮೃತ ಶಿಲಕಲ್ನಲ್ಲಿ ಮಾಡಿರ್ತಾರೆ, ಸಣ್ಣ ಸಣ್ಣ ತಾಜ್ಮಹಲ್ ಕೊಂಡ್ಕೊಳ್ತೀರಿ. ಆ ಸಣ್ಣ ತಾಜ್ಮಹಲ್ ಅನ್ನ ಕೊಂಡುಕೊಂಡು ಬಂದು ಏನ್ ಮಾಡ್ತೀರಿ ನೀವು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಪಾತ್ರ ಉಡುಗೊರೆ ರೂಪದಲ್ಲಿ ಕೊಡ್ತೀರಿ, ತಾಜ್ಮಹಲ್ ಹೀಗಿರುತ್ತೆ ಅಂತ ತೋರಿಸ್ತೀರಿ. ಅದು ತಾಜ್ಮಹಲ್ ಅಲ್ಲದೆ ಇದ್ರು ಕೂಡ ತಾಜ್ಮಹಲಿನ ರೂಪ, ಅದು ಮಿನಿಯೇಚರ್ ಆಫ್ ತಾಜ್ಮಹಲ್. ಅದು ತಾಜ್ಮಹಲ್ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಸಣ್ಣ ತಾಜ್ಮಹಲ್ ನಮಗೆ ಸಾಕಾಗುತ್ತೆ.
ಅದೇ ರೀತಿ ಎದೆ ಮೇಲೆ ಧರಿಸಿಕೊಳ್ಳುವಂತ ಅಂಗೈಲಿ ಇಟ್ಟುಕೊಂಡು ಪೂಜೆ ಮಾಡ್ತಕ್ಕಂತ ಇಷ್ಟಲಿಂಗವನ್ನ ಮಿನಿಯೇಚರ್ ಆಫ್ ಗಾಡ್ ಅಂತ ಕರೀತಾರೆ. ಮಿನಿಯೇಚರ್ ಆಫ್ ಲಿಂಗ ಈಸ್ ಇಷ್ಟಲಿಂಗ. ಗೊತ್ತಾಯ್ತಲ್ಲ, ಸೃಷ್ಟಿ ಸ್ಥಿತಿ ಲಯ ಲೀಯತೆ ಗಮ್ಯತೆ ಲಯತೆ, ಒನ್ ವಿಚ್ ಜನರೇಟ್ಸ್, ಒನ್ ವಿಚ್ ಆರ್ಗನೈಸಸ್, ಒನ್ ವಿಚ್ ಡೆಸ್ಟ್ರಾಯ್ಸ್ ಅಂತ ನಾವು ಯಾವ್ದು ಕೇಳ್ತೀವೋ ಆ ಮಹಾವಸ್ತುವಿನ ಕರಸ್ಥಲದ ಚುಳುಕು ಆ ಮಹಾ ಆಗ್ಲಿ ಮತ್ತು ವರ್ತುಲಕ್ಕಾಗ್ಲಿ ನಾವು ಪೂಜೆ ಮಾಡೋದಿಲ್ಲ. ಮೇಲಿರ್ತಕ್ಕಂಥ ಲಿಂಗಕ್ಕೆ ಮಾತ್ರ ನಾವು ಪೂಜೆಯನ್ನು ಮಾಡ್ತೇವೆ. ಆದ್ರೆ ನಾವು ಧರಿಸಿಕೊಳ್ಳುವಂತ ಇಷ್ಟಲಿಂಗ ಹೇಗಿದೆ ಅಂತಂದ್ರೆ ಅದು ಹೊರಗಡೆ ಕಪ್ಪು ಬಣ್ಣದ ಕಂತಿಯನ್ನು ಹೊಂದಿರತಕ್ಕಂತ ಪಳಪಳ ಒಳಿತಾ ಇರತಕ್ಕಂತ ಒಂದು ವಸ್ತುವಾಗಿರುತ್ತೆ. ಆದ್ರೆ ಒಳಗಡೆ ನಾವು ಒಡೆದು ನೋಡಿದಾಗ ಅಲ್ಲಿ ಒಂದು ಪೀಠಲಿಂಗ ಇರುತ್ತೆ. ಪೀಠಲಿಂಗ ಅಂದ್ರೆ ಬಹಳ ಚಿಕ್ಕದಾಗಿರ್ತಕ್ಕಂಥ ಸ್ಥಾವರ ಲಿಂಗದ ರೂಪದಲ್ಲಿ ಇರುವಂತ ಒಂದು ಚಿಕ್ಕ ಲಿಂಗ ಇರುತ್ತೆ. ಆ ಲಿಂಗವನ್ನ ಆ ಒಳಗಡೆ ಇಟ್ಟು ಅದರ ಸುತ್ತ ಕಪ್ಪು ಬಣ್ಣದ ಕಂತಿಯನ್ನ ಮಾಡಿ ಇಷ್ಟಲಿಂಗವನ್ನ ರಚನೆ ಮಾಡಿರ್ತಾರೆ. ಒಳಗಡೆ ಇರ್ತಕ್ಕಂಥ ಪೀಠಲಿಂಗ ಏನಪ್ಪಾ ಅಂತ ಹೇಳಿದ್ರೆ ಅದು ಜೀವಾತ್ಮನ ಸಂಕೇತ. ಅಂದ್ರೆ ಯಾವ ವ್ಯಕ್ತಿ ಧರಿಸಿಕೊಂಡಿರ್ತಾನೋ ಆ ವ್ಯಕ್ತಿಯ ಸಂಕೇತ. ಇನ್ನು ಹೊರಗಡೆ ಇರ್ತಕ್ಕಂಥ ಕಪ್ಪು ಬಣ್ಣದ ಕಂತಿ ಏನಪ್ಪಾ ಅಂತ ಹೇಳಿದ್ರೆ ಜೀವಾತ್ಮನ ಸುತ್ತ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವುದರ ಸಂಕೇತ ಅದು. ಹೀಗೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಪರಸ್ಪರ ಒಟ್ಟಿಗೆ ವಾಸ ಮಾಡ್ತಾ ಇದಾರೆ, ಒಟ್ಟಿಗೆ ಇದಾರೆ. ಒಂದ್ರ ಒಳಗೆ ಒಂದು, ಜೀವಾತ್ಮನೊಳಗೆ ಪರಮಾತ್ಮ, ಪರಮಾತ್ಮನೊಳಗೆ ಜೀವಾತ್ಮ ಅನ್ನುವಂತ ರೀತಿ ಒಳಗೆ ನಾವು ಈ ಜಗತ್ತಿನೊಳಗೆ ಇದೀವಿ. ಪರಮಾತ್ಮನ ಅಸ್ತಿತ್ವ ಇದೆ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸುವ ರೂಪದಲ್ಲಿ ಇಷ್ಟಲಿಂಗದ ರಚನೆಯಾಗಿದೆ. ಹಾಗಾಗಿ ಇದು ಇಷ್ಟಲಿಂಗ ಅನ್ನುವಂಥದ್ದು ಮಿನಿಯೇಚರ್ ಆಫ್ ಗಾಡ್. ಲಿಂಗ ಅಂತ ಹೇಳಿದ್ರೆ ಜಗದಗಲ ಮುಗಿಲಗಲ ಮಿಗಿಯಗಲ ಪಾತಾಳದಾಚೆಗೆ ಶ್ರೀಚರಣ, ಬ್ರಹ್ಮಾಂಡದಾಚೆಗೆ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮವಾಗಿರುವಂತದ್ದು ಅನ್ನೋದನ್ನ ಇಲ್ಲಿವರೆಗೂ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇಷ್ಟು ವಿಷಯಗಳಲ್ಲಿ ನಿಮಗೆ ಯಾವ್ದಾದ್ರು ಗೊಂದಲಗಳಿದ್ರೆ ಸ್ವಲ್ಪ ಹೊತ್ತು ಅದನ್ನ ನಾವು ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ. ಪ್ರಶ್ನೆಗಳು ಏನಾದ್ರೂ ಇದ್ರೆ ಅಥವಾ ಸಂದೇಹಗಳಿದ್ರೆ ಈಗ ಅದಕ್ಕೊಂದು 10 ನಿಮಿಷ ಸಮಯ ಕೊಟ್ಟು ಆಮೇಲೆ ಮತ್ತೆ ಮುಂದಿನ ವಿಚಾರಗಳನ್ನ ನಾವು ಚರ್ಚೆ ಮಾಡಬಹುದು ಅಂತ ಹೇಳಿ. ಹೌದಲ್ಲ, ನೀವು ಮ್ಯೂಟ್ ಓಪನ್ ಮಾಡ್ಕೊಳ್ರಿ, ಮೈಕ್ರೋಫೋನ್ ಆನ್ ಮಾಡ್ಕೊಳ್ರಿ. ಯಾರಾದ್ರೂ ಕ್ವೆಶ್ಚನ್ಸ್ ಇದೆಯಾ ಶಿವ ಶರ್ಮಾ? ಇಲ್ಲ ಸರ್. ಓಕೆ, ಮತ್ತೆ ಮೇಡಮ್? ಹಲೋ ಮೇಡಮ್, ಹೇಳಿ ಹೇಳಿ. ಶರಣು ಶರಣಾರ್ಥಿ ಅಜ್ಜರ. ಶರಣು ಶರಣಾರ್ಥಿ ಅಮ್ಮ, ಹೆಂಗಿದ್ದೀರಿ ಅಜ್ಜರ ಎಲ್ಲರೂ? ಸ್ವಲ್ಪ ಹೊತ್ತು ಈಗ ಒಂದು ಇಲ್ಲಿವರೆಗೂ ಒಂದಿಷ್ಟು ಇಷ್ಟಲಿಂಗದ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅದ್ರ ಬಗ್ಗೆ ಇವರಲ್ಲಿ ಏನಾದ್ರು ಡೌಟ್ ಗಳಿದ್ರೆ ಕೇಳ್ತಾರಮ್ಮ, ಆಮೇಲೆ ಮತ್ತೆ ಮಾತಾಡೋಣಂತೆ. ಏನಾದ್ರು ಡೌಟ್ ಗಳಿದ್ರೆ ಅಥವಾ ಏನಾದ್ರು ಸಂದೇಹಗಳಿದ್ರೆ ಈ ಸಂದರ್ಭದಲ್ಲಿ ಕೇಳಬಹುದು. ಓಕೆ 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 ಅಜ್ಜರ, ನಂಗೆ ಗೊತ್ತಿಲ್ಲ, ನಂಗೆ ಅದೇ ನಂಗೆ ಏನು ಟಾಪಿಕ್ ಏನು ಗೊತ್ತಿಲ್ಲ. ಓಕೆ ಅಜ್ಜರ, ಸೋ ಇವತ್ತಿನ ಟಾಪಿಕ್ ಇಷ್ಟಲಿಂಗ ಪೂಜೆಯ ಮಹತ್ವ. ಇಷ್ಟಲಿಂಗ ಪೂಜೆಯ ಮಹತ್ವ ಇವತ್ತಿನ ಓಕೆ. ನಾವು ಇಷ್ಟಲಿಂಗ ಪೂಜೆ ಮಾಡ್ಕೊತೀವಿ, ಇಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಿ, ನಮ್ದು ಹಿಂದೂ ಧರ್ಮ ಬಿಟ್ಕೊಡ್ಬಾರ್ದು, ನಮ್ಮಲ್ಲಿ ಏನ್ ಅಟ್ ಲೀಸ್ಟ್ ಏನು ಆಗಲ್ಲ ಅಂತ ಶಿವಪ್ಪನ ತಲೆ ಮೇಲೆ ಒಂದು ನೀರಾಕಿ ಇದನ್ ಮಾಡ್ಕೊಂಡು ಮಾಡೋದಂತೂ ಮಾಡ್ತಾ ಇದೀವಿ ಅಜ್ಜರ. ನಾನು ದುಬೈಯಲ್ಲಿ ಇರ್ತೀವಿ, ಸೊ ಅಜ್ಜರೆಲ್ಲ ನಮ್ಮ ಮನೆಗೆಲ್ಲ ಬಂದು ಹೋಗಿದ್ದಾರೆ. ಹಂಗಾಗಿ ನಮ್ಗಲ್ಲಿ ಎಷ್ಟು ಸಾಧ್ಯನೋ ನಮ್ಮ ಮನೆ ಪದ್ಧತಿ, ನಮ್ದೇನ್ ಕಲ್ಚರ್, ನಮ್ಮಲ್ಲಿ ಏನ್ ಕಲ್ಸಿದಾರೆ ಅದನ್ನ ಮಾತ್ರ ಬಿಟ್ಟಿಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ನನ್ ಮಕ್ಳು ನಮ್ಮ ಯಜಮಾನ್ರಿಗೂ ಕಲ್ಸಿದೀವಿ ವಿಭೂತಿ ಇದು, ಬೆಳಗ್ಗೆ ಎದ್ದು ವಿಭೂತಿ ಗಂದ ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಹೊರಡೋದು, ಇಷ್ಟೊಂದು ಪದ್ಧತಿ ಐತ್ರಿ ನಮ್ಮಲ್ಲಿ. ಚಲೋ ಆಯ್ತಮ್ಮ, ಈಗ ಯಾರಿಗೂ ಡೌಟ್ ಗಳು ಏನೂ ಇಲ್ಲ ಅಂತ ಅನ್ನೋದಾದ್ರೆ ಮುಂದೆ ಹೋಗ್ಬೋದು ಅಂತ ಭಾವಿಸ್ಕೊಳ್ತೀನಿ. ಆಯ್ತು ಆಯ್ತು, ಮುಂದೋಗ್ರಿ ಅಜ್ಜರೇ, ಮುಂದೋಗ್ರಿ. ಆಯ್ತು ಆಯ್ತು.
ಪ್ರಶಾಂತ್ ಆಗ್ಬೋದಾ? ಹಾ ಬನ್ನಿ, ಮುಂದುವರ್ಸಿ ಮುಂದುವರ್ಸಿ. ಈಗ ಬಹಳಷ್ಟು ಜನಗಳಲ್ಲಿ ಮ್ಯೂಟ್ ಮಾಡ್ಕೊಂಬಿಡ್ರಿ, ಮ್ಯೂಟ್ ಮ್ಯೂಟ್ ಮಾಡ್ಕೊಂಬಿಡ್ರಿ ಮೈಕ್ರೋಫೋನ್ ನೀವು. ಈಗ ಬಹಳಷ್ಟು ಜನಗಳಲ್ಲಿ ಇಷ್ಟಲಿಂಗವನ್ನ ಪೂಜೆ ಮಾಡುವಂತ ಪದ್ಧತಿ ಇದೆ. ಬಹಳಷ್ಟು ಜನ ಇಷ್ಟಲಿಂಗವನ್ನ ನಿತ್ಯ ಪೂಜೆ ಮಾಡ್ತಾರೆ. ಆದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ಇಷ್ಟಲಿಂಗದ ಸ್ವರೂಪದ ಅರಿವು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಅದನ್ನ ಮನೆಯಲ್ಲಿರ್ತಕ್ಕಂಥ ಪೂಜೆ ಕೋಣೆಯಲ್ಲಿರುವಂತ ಜಗಲಿ ಮೇಲೋ ಅಥವಾ ಇನ್ನು ಕೆಲವರು ಪೂಜೆನೆ ಮಾಡ್ಲಾರ್ದಿರೋ ಹಾಗೆ ಟ್ರಂಕ್ ಗಳಲ್ಲೋ ಅಥವಾ ಅದನ್ನ ಮತ್ತೆಲ್ಲೋ ಕಂಬಕ್ಕೆ ನೇತಾಕೋ ಎಲ್ಲ ಇಟ್ಬಿಟ್ಟಿರ್ತಾರೆ ಲಿಂಗವನ್ನ. ಆದ್ರೆ ನಮಗೆ ಶರಣರು ಇಷ್ಟಲಿಂಗವನ್ನು ಕೊಟ್ಟಿದ್ದು, ವಿಶ್ವಗುರು ಬಸವಣ್ಣವ್ರು ಇಷ್ಟಲಿಂಗವನ್ನು ಕೊಟ್ಟಿದ್ದು ಆ ತರದಲ್ಲಿ ಎಲ್ಲೂ ಇಡೋದಕ್ಕೋಸ್ಕರವಾಗಲ್ಲ. ಆ ಲಿಂಗ ನಮ್ಮ ಆತ್ಮ ಸಾಕ್ಷಿಯ ಪ್ರತೀಕವಾಗಿ ಸದಾಕಾಲ ನಮ್ಮ ಅಂಗದ ಮೇಲೆ ಧರಿಸಲ್ಪಡ್ಬೇಕದು. ಅಂಗದ ಮೇಲೆ ಧರಿಸಿದಾಗ ಮಾತ್ರ ಆ ಲಿಂಗಕ್ಕೆ ಒಂದು ಬೆಲೆ ಇರುತ್ತೆ. ಆ ಲಿಂಗ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಾವು ಅಂಗದ ಮೇಲೆ ಧರಿಸಿಕೊಂಡಾಗ ಆ ಲಿಂಗ ನಮಗೆ ಮನುಷ್ಯ ಸಹಜವಾಗಿ ಸಾಕಷ್ಟು ತಪ್ಪುಗಳನ್ನು ಮಾಡುವಂತ ಅವಕಾಶಗಳು ಇದ್ದಾಗ ಅದ್ರ ಪದೇ 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 ನಮ್ಮನ್ನು ಎಚ್ಚರಿಸ್ತಾ ಹೋಗುತ್ತೆ. ಅಂಗದ ಮೇಲೆ ನಾವು ಎಲ್ಲೋ ಒಂದ್ ಕಡೆ ತಪ್ಪು ಮಾಡುವಂತ ಒಂದು ಅವಕಾಶಗಳಿದ್ದಾಗ ನಮ್ಮ ಮನಸ್ಸು ಏನ್ ಮಾಡ, ನಮ್ಮ ಪ್ರಜ್ಞೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ತಮ್ಮ ನೀನ್ ಅಂಗದ ಮೇಲೆ ದೇವರಿದಾನ್ ಕಣಪ್ಪ, ಇಷ್ಟಲಿಂಗವನ್ನು ಧರಿಸಿದೆಯ ಕಣಪ್ಪ, ನೀನು ಇನ್ಮೇಲೆ ಯಾವ ಕಾರಣಕ್ಕೂ ಕೂಡ ಆ ಲಿಂಗವನ್ನ ತೆಗೆದಿಡಬಾರದು, ಅಲ್ಲಿ ನೀನ್ ಮಾಡಬಾರದು ಕೃತ್ಯಗಳನ್ನ ಮಾಡಬಾರದು, ಅದು ನಿನ್ನ ಆತ್ಮ ಸಾಕ್ಷಿಯ ಪ್ರತೀಕವಾಗಿದೆ ಅಂತ ಹೇಳಿ ಆ ಲಿಂಗ ನಮಗೆ ಪದೇ ಪದೇ ಎಚ್ಚರಿಸ್ತಾ ಇರುತ್ತೆ. ಹಾಗಾಗಿ ಆತ್ಮ ಸಾಕ್ಷಿ ಪ್ರತೀಕವಾಗಿ ಆ ಲಿಂಗವನ್ನು ನಮ್ಮ ಅಂಗದ ಮೇಲೆ ಧರಿಸಿಕೊಂಡಿರ್ಬೇಕು. ಇದು ಒಂದನೇದು. ಇನ್ನ ಇಷ್ಟಲಿಂಗ ಅನ್ನುವಂಥದ್ದು ನನಗ್ ಸಂಬಂಧಪಟ್ಟಿರೋದು ಗೊತ್ತಾಗುತ್ತಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಬಸವಣ್ಣ ಒಂದು ವಚನ ಹೇಳ್ತಾರೆ, ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ ಅಂತ ಕೇಳ್ತಾರೆ. ಈಗ ಮದುವೆ ಆಗಿ ಸಂಸಾರದ ಸುಖ ದುಃಖಗಳನ್ನ ಗಂಡ ಹೆಂಡತಿ ಪರಸ್ಪರ ಅನುಭವಿಸ್ಕೊಂಡೇ ಇರಬೇಕೇ ಹೊರತು ಅಲ್ಲಿ ಗಂಡನ ಜಾಗದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಅಥವಾ ಹೆಂಡತಿ ಜಾಗದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಕಲ್ಪಿಸಿಕೊಂಡ್ರು ಅಥವಾ ಆ ತರದಲ್ಲಿ ನೀನ್ ಹೋಗ್ಬಾ ಅಂತ ಹೇಳಿ ಮಾತಾಡಿದ್ರು ಅಂತ ಹೇಳಿದ್ರೆ, ಅದನ್ನ ಏನಂತೀವಿ ವ್ಯಾವಹಾರಿಕ ಭಾಷೆ ಒಳಗೆ, ಅದನ್ನ ವ್ಯಭಿಚಾರ ಅಂತ ಕರೆದು ಬಿಡ್ತೀವಿ. ಹಾಗೆ ನಾವು ಧರಿಸಿಕೊಂಡಿರುವಂತ ಇಷ್ಟಲಿಂಗ ನಮಗೆ ಗಂಡನ ರೂಪದಲ್ಲಿ ಇರ್ತಕ್ಕಂಥದ್ದು. ನಾವು ಗಂಡಾಗ್ಲಿ ಹೆಣ್ಣಾಗ್ಲಿ ಆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಹೆಣ್ಣುಗಳೇ. ಆ ಪರಮಾತ್ಮನೊಬ್ಬನೇ ನಮಗೆ ಗಂಡ. ಹಾಗಾಗಿ ಇಷ್ಟಲಿಂಗ ಒಂದ್ ಸಾರಿ ನಮ್ಮ ಅಂಗದ ಮೇಲೆ ಧರಿಸಿಕೊಂಡ್ವಿ ಅಂದ್ರೆ ಆ ಗಂಡ ನಮಗೆ ತಾಳಿ ಕಟ್ಟಿದ ಅಂತ ಅರ್ಥ ಅದು. ಆ ದೃಷ್ಟಿಯಿಂದ ತಾಳಿ ಕಟ್ಟಿದ ಗಂಡನಿಗೆ ಪತಿವ್ರತೆಯಾಗಿರ್ತಕ್ಕಂಥ ಸ್ತ್ರೀ ಎಷ್ಟು ನಿಷ್ಠೆಯಿಂದ ನಡ್ಕೊಳ್ತಾಳೋ ಅಷ್ಟೇ ನಿಷ್ಠೆಯಿಂದ ನಾವು ಧರಿಸಿಕೊಂಡಿರ್ತಕ್ಕಂಥ ಇಷ್ಟಲಿಂಗಕ್ಕೆ ನಾವು ನಡ್ಕೊಳ್ತಾ ಇರ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಇಷ್ಟಲಿಂಗ ಅದು. ಅದಕ್ಕೆ ನೋಡ್ರಿ ಇಷ್ಟ ಅಂತ ಕರೀತಾರೆ, ಅದಕ್ಕೆ ಬೇರೆ ಏನೇನೋ ಕರೆಯೋದಿಲ್ಲ. ಇಷ್ಟಲಿಂಗ ನಾವು ಇಷ್ಟಪಟ್ಟು ಧರಿಸಿಕೊಂಡಿರೋದು. ಮದುವೆ ಆಗ್ಬೇಕಾದ್ರೆ ಇಷ್ಟ ಇಲ್ದಲೆ ಮದುವೆ ಆಗಲ್ಲ, ಇಷ್ಟ ಇಲ್ದಲೆ ಮದುವೆ ನಾವು ನಡೆಯೋದಿಲ್ಲ. ಹಾಗೇನೆ ಇದು ಇಷ್ಟಲಿಂಗ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಜೀವಾತ್ಮನಿಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನ ಯಾವ ಯಾವ ವ್ಯಕ್ತಿ ಧರಿಸಿಕೊಂಡಿರ್ತಾನೋ ಅವನ ಬಳಿಗೆ ಇರ್ತಕ್ಕಂಥದ್ದು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳಬೇಕು. ಇನ್ನ ಮೂರನೇ ಕಾರಣ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿಕೊಳ್ಳೋದು ಯಾಕೆ ಅಂತಂದ್ರೆ, ಎದೆಯ ಮೇಲ್ಗಡೆ ಇಷ್ಟಲಿಂಗ ಇತ್ತಪ್ಪ ಅಂತ ಅಂದ್ರೆ, ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ನಡೀತಾ ಹೋಗ್ತಾ ಇದ್ವಿ ಅಂದ್ರೆ ನಮಗಿಂತಲೂ ಮುಂದೆ ಲಿಂಗಯ್ಯ ಇರ್ತಾನೆ. ಲಿಂಗಯ್ಯ ನಡೆದ ದಾರಿಯೊಳಗೆ ನಾವೆಲ್ಲರೂ ಕೂಡ ನಡೆಯೋರು. ಆ ದೃಷ್ಟಿಯಿಂದ ಇಷ್ಟಲಿಂಗ ಸದಾಕಾಲ ನಮ್ಮ ಅಂಗದ ಮೇಲೆ ಧರಿಸಲ್ಪಡಬೇಕು. ಇನ್ನ ಮುಖ್ಯವಾಗಿ ಇದೆಲ್ಲದೂ ಕೂಡ ಒಂದು ಧಾರ್ಮಿಕವಾದಂತ ಒಂದು ನೈತಿಕವಾದಂತ ನಂಬಿಕೆಗಳ ಹಿನ್ನೆಲೆ ಒಳಗೆ ಇರ್ತಕ್ಕಂಥ ಸಂಗತಿಗಳಾದ್ರೆ, ಇನ್ನು ತಾತ್ವಿಕವಾಗಿ ಇಷ್ಟಲಿಂಗವನ್ನ ನನ್ನ ಅಂಗದ ಮೇಲೆ ಧರಿಸೋದ್ರ ಅರ್ಥ ಏನಪ್ಪ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ, ಅದು ಒಂದಿಷ್ಟು ಬದ್ಧತೆಗಳಿಗೆ ಒಳಗಾಗೋದ್ರ ಮೂಲಕವಾಗಿ ಇರ್ತಕ್ಕಂಥ ಒಂದು ಸಂಗತಿಗಳನ್ನ ನಮಗೆ ತಿಳಿಸಿಕೊಡುತ್ತೆ. ಆ ಬದ್ಧತೆಗಳು ಏನಪ್ಪ ಅಂತಂದ್ರೆ, ಇಷ್ಟಲಿಂಗವನ್ನ ನನ್ನ ಅಂಗದ ಮೇಲೆ ನಾನು ಧರಿಸಿಕೊಂಡಿದ್ದೀನಿ ಅಂತಂದ್ರೆ ದೇವನೊಬ್ಬ ಅನ್ನೋದನ್ನ ನಾನು ನಂಬುತ್ತೀನಿ ಅಂತ. ದೇವನೊಬ್ಬ, ಒಬ್ಬನೇ ದೇವರು, ದೇವರುಗಳು ಬಹಳ ಇರೋದಿಲ್ಲ. ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಇವು ಮೂರಕ್ಕೂ ಕಾರಣವಾಗಿರ್ತಕ್ಕಂಥ ದೇವರು ಒಬ್ಬನೇ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದೀನಿ ನಾನು, ಅದಕ್ಕೆ ಬದ್ಧನಾಗಿ ನಡ್ಕೊಳ್ತೀನಿ ಅನ್ನುವಂತ ಹಿನ್ನೆಲೆ ಒಳಗೆ ನಾವು ಇಷ್ಟಲಿಂಗವನ್ನು ಧರಿಸಿಕೊಳ್ಬೇಕಾಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅಂಗದ ಮೇಲೆ ಲಿಂಗನ ಧರಿಸಿಕೊಂಡಿರ್ತೀವಿ, ಮತ್ತೆ ಬೇರೆ 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 ಕಡೆ ಎಲ್ಲ ದೇವರುಗಳಿದಾವೆ ಅಂತ ಹುಡುಕಾಡ್ಕೊಂಡು ಅಡ್ಡಾಡ್ತಿರ್ತೀವಿ ನಾವೆಲ್ಲ. ಆ ತರದಲ್ಲಿ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ದೇವನೊಬ್ಬ ಅನ್ನುವಂಥ ನಂಬಿಕೆಗೆ ಧಕ್ಕೆ ಬಂತು ಅಂತ ಅರ್ಥ. ನೋಡಿ, ನಮ್ಮಲ್ಲಿ ಒಂದು ಕತೆ ಹೇಳ್ಬೋದು ಅಂತ ಹೇಳ್ತೀನಿ ಸಂದರ್ಭದೊಳಗೆ.
ಹೀಗೆ ಒಂದು ಹಳ್ಳಿನಲ್ಲಿ ಒಬ್ಬ ಹೆಣ್ಣು ಮಗಳಿದ್ಲಂತೆ. ಅವಳದು ಕೂಡು ಕುಟುಂಬ ಅಂತ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ನೀವೇನ್ ಹೇಳ್ತಿರಲ್ಲ ಇವತ್ತು, ಆ ತರ ಜಾಯಿಂಟ್ ಫ್ಯಾಮಿಲಿ ಕೂಡು ಕುಟುಂಬದೊಳಗೆ ಮಗಳು ಆಕೆ. ಆಕೆ ಒಂದು ಕೆಲಸ ಏನಪ್ಪಾ ಪ್ರತಿನಿತ್ಯ ಆಕೆ ಮಾಡುವಂತ ಕೂಡು ಕುಟುಂಬದಲ್ಲಿ ಆಕೆ ಕೆಲಸ ಏನಪ್ಪಾ ಅಂತ ಅಂದ್ರೆ ದಿನಾ ರಥಗಳನ್ನು ಮಾಡೋದು. ಬೆಳಗ್ಗೆ ಎದ್ದು ಪೂಜೆ ತಯಾರು ಮಾಡಿಕೊಳ್ಳೋದು, ರಥಗಳನ್ನು ಬಿಟ್ಟರೆ ಬೇರೆ ಏನು ಮಾಡ್ತಾ ಇರ್ಲಿಲ್ಲ ತಾಯಿ. ಹೀಗಿರ್ಬೇಕಾದ್ರೆ ಗಂಡನಿಗೆ ಅನಿಸ್ತಾ ಇತ್ತು ಏನೋ ಕೂಡು ಕುಟುಂಬದಲ್ಲಿ ಇದೀವಿ, ಜೊತೆಗೆ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಇವರೆಲ್ಲರೂ ಸೇರ್ಕೊಂಡು ಮನೆ ತನ ನಡೆಸ್ಕೊಂಡು ಹೋಗ್ತಾ ಇದಾರೆ, ಅಣ್ಣ ತಮ್ಮನ ಜೊತೆ ನಾನು ದುಡ್ಕೊಂಡು ಮಾಡ್ಕೊಂಡಿದ್ದೀನಿ. ಒಂದ್ ವೇಳೆ ಏನಾದ್ರೂ ಆಗಿ ಬೇರೆ ಆಗಿ ಕೂಡು ಕುಟುಂಬ ಹೋಗಿ ವಿಭಕ್ತ ಕುಟುಂಬ ಬಂತು ಅಂತ ಅಂದ್ರೆ ನನ್ನ ಕುಟುಂಬದ ಕತೆ ಏನಾದಿತ್ತು ಅಂತ ಅವನಿಗೆ ಚಿಂತೆ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ಏನಾಗುತ್ತೆ, ಒಬ್ಬ ಸಂತ ಆ ಊರಿಗೆ ಬರ್ತಾನೆ. ಊರಿಗೆ ಬಂದಾಗ ಆ ಸಂತನ ಬಳಿಗೆ ಆ ಸಂತನನ್ನ ಈ ತಾಯಿ ಮನೆ ಕಳಿಸ್ಕೊಡ್ತಾರೆ. ಈ ತಾಯಿ ಅವರನ್ನ ಬಹಳ ಭಕ್ತಿ ಗೌರವ ಶ್ರದ್ಧೆಯಿಂದ ಸ್ವಾಗತ ಮಾಡಿಕೊಂಡು ಆ ಸಂತರಿಗೆ ಎಲ್ಲ ಆದರ ಆತಿಥ್ಯಗಳನ್ನ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡು ಹೇಳ್ತಾರೆ, ಬುದ್ಧಿ ನಾನು ಹಿಂಗೆ ಬೆಳಗ್ಗಿಂದ ಸಂಜೆವರೆಗೂ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ 24x7 ಅಂತೀವಲ್ಲ ನಾವು, ಹಂಗೆ 24x7 ನಾನು ರಥಗಳನ್ನು ಮಾಡ್ತಾ ಇರ್ತೀನಿ ಅಂತ ಹೇಳಿಲ್ಲಂತೆ. ಅವಾಗ ಆ ಸಂತರ ಅಂದ್ರಂತೆ ಅಲ್ಲಮ್ಮ 24 ಗಂಟೆ ರಥಗಳನ್ನು ಮಾಡ್ತೀನಿ ಅಂತೀಯಲ್ಲ, ನಾಳೆ ಏನಾದ್ರೂ ನಿನ್ ಗಂಡ ಅವ್ರ ಅಣ್ಣ ತಮ್ಮಂದ್ರೆಲ್ಲರೂ ಬೇರೆ ಆಗಿ ಇನ್ನೊಂದ್ ಮನೆಗೆ ಹೋದ್ರು ಅಂತಂದ್ರೆ ಹೊರಗೂ ದುಡಿಬೇಕು ಒಳಗೂ ಅಡಿಗೆ ಮಾಡ್ಕೊಂಡು ಮನೆತನ ನಡೆಸ್ಬೇಕು, ನಿನ್ ಗಂಡನ ಪರಿಸ್ಥಿತಿ ಏನಾಗ್ಬೇಡ ಯೋಚನೆ ಮಾಡು, ಸ್ವಲ್ಪ ಸರಳವಾಗಿ ಮಾಡೋದನ್ನ ಕಲ್ತ ನೀನು ಅಂತ ಹೇಳಿದ್ರಂತೆ. ಅವಾಗ ಆಕೆ ಅಂದಂತೆ, ಬುದ್ಧಿ ನನಗೆ ಏನು ಗೊತ್ತಿಲ್ಲ, ಇದಕ್ಕೆ ನೀವೇ ಸರಿಯಾದ ದಾರಿ ತೋರಿಸ್ಕೊಡ್ಬೇಕು ಹಾಗೆ ಅಂತೇಳಿ. ಅವಾಗ ಆ ಸಂತರು ಏನ್ ಮಾಡ್ತಾರೆ, ನೋಡಮ್ಮ ನೀವೊಂದ್ ಕೆಲಸ ಮಾಡು, ಇಷ್ಟೆಲ್ಲ ರಥಗಳು ಮಾಡೋದ್ರ ಬದ್ಲಿಗೆ ದಿನ ಒಂದೊಂದು ನದಿ ನೀರನ್ನ ಪಡಪಾನದಲ್ಲಿ ತಂದಿಟ್ಟು ಒಂದ್ ಸರಿ ಪೂಜೆ ಮಾಡ್ಬಿಡು, ಎಲ್ಲಾ ರಥಗಳನ್ನ ಮಾಡಿದ ಪುಣ್ಯ ನಿನಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರಂತೆ. ಅವು ಆಕೆ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಸರಿ ಆಯ್ತು ಬುದ್ಧಿ, ದಿನ ಒಂದೊಂದು ನದಿ ನೀರನ್ನ ಒಂದ್ ಪಡಪಾನದಲ್ಲಿ ತರಿಸಿ ಪೂಜೆ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಲು. ರಾತ್ರಿ ಗಂಡ ಮನೆಗ್ ಬಂದ ಹೇಳಿದ್ಲು, ನೋಡ್ರಿ ನಾನು ಇನ್ಮೇಲಿಂದ ಹಿಂಗೆ 24x7 ರಥಗಳನ್ನ ಮಾಡಲ್ಲ, ಏನ್ ಮಾಡ್ತೀನಿ ಅಂತ ಅಂದ್ರೆ ದಿನ ನದಿ ನೀರ್ ತಂದ್ಬಿಡ್ರಿ, ಒಂದೊಂದ್ ನದಿ ನೀರು ಒಂದಿನಕ್ಕೆ ಒಂದ್ ನದಿ ನೀರ್ ತರಬೇಕು ತಂದ್ಕೊಟ್ಬಿಡ್ರಿ, ನಾನು ಅಡಿಕೆ ಒಂದ್ಸರಿ ವ್ರತ ಮಾಡಿ ಒಂದ್ಸರಿ ಪೂಜೆ ಮಾಡಿ ಬೇರೆ ಮನೆಗೆ ಹೇಳಿಲ್ಲ ಅಂದ್ರೆ ಸ್ವಲ್ಪ ಸಂತೋಷ ಆಗ್ಬಿಡ್ತು. ಆಯ್ತು ಅಂತೇಳಿ ಅವ್ನ್ ಶಿವಮೊಗ್ಗದ ಗಂಡ ಒಂದಿನ ತುಂಗಾ ನದಿ ನೀರ್ ತಂದ್ಕೊಟ್ಟ, ಹಾಗೆ ಅದ್ ಪೂಜೆ ಮಾಡಿದ್ಲು, ಓರ್ಗೀತರ ಜೊತೆ ಕೆಲಸ ಶುರು ಮಾಡಿದ್ಲು, ಮತ್ತೊಂದಿನ ಭದ್ರಾ ನದಿ ನೀರನ್ನು ತಂದ್ಕೊಟ್ಟ, ಆಮೇಲೆ ಇನ್ನೊಂದಿನ ಕುಮದ್ವತಿ ನೀರ್ ತಂದ್ಕೊಟ್ಟ. ಮುಂದೆ ಅವನಿಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಅರ್ಥ ಆಯ್ತು, ನನ್ನ ಹೆಂಡತಿ ಇಷ್ಟು ದಿನ ರಥಗಳನ್ನು ಮಾಡ್ಕೊಂಡು ಅವಳು ಬದುಕು ಹಾಳು ಮಾಡ್ಕೊಂಡಿದ್ಲು, ಈಗ ನಾನು ಬದುಕು ಹಾಳು ಮಾಡ್ತಿದ್ದಾಳೆ ಅಂತೇಳಿ ಅವನು ಅನ್ಸ್ಕೊಳಕ್ ಶುರು ಮಾಡಿದ. ಯಾಕೆ ಅಂತೇಳಿ ಇವ್ರಿಗೆ ದಿನ ಒಂದು ನದಿ ನೀರ್ ತರ್ಬೇಕಲ್ಲ, ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡ್ರಿ. ಹಾಗೆ ಅವನಿಗೆ ಅನ್ನಿಸ್ತು, ಹೋಗ್ಲಿ ಬಿಡತ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರ್ ತಂದ್ಕೊಟ್ರಾಯ್ತು, ಕೊನೆ ಪಕ್ಷ ಮನೆ ಕೆಲಸಗಳನ್ನ ಕಲೀಲಿ ಅವಳು ಅಂತೇಳಿ ಅಣ್ಣ ತಮ್ಮಂದ್ರೆ ಹಿಡ್ಕೊಂಡು ಒಂದು 10 ದಿನ 15 ದಿನ ಎಲ್ಲೆಲ್ಲೋ ಹುಡುಕೊಂಡು ಇಡೀ ಕರ್ನಾಟಕದಾದ್ಯಂತ ಅಡ್ಡಾಡಿಕೊಂಡು ಒಂದೊಂದು ಕೂಡ ನೀರ್ ತಂದ್ಕೊಟ್ಟ, ದಿನ ಒಂದೊಂದು ನದಿ ಇದು. ಹೀಗಿರ್ಬೇಕಾದ್ರೆ ಮತ್ತೊಬ್ರು ಸಂತರು ಆ ಊರಿಗೆ ಬರ್ತಾರೆ, ಇವ್ರ ಮನೆಗೆ ಬರ್ತಾರೆ. ಬಂದಂಗೆ ಎಂದಿನಂತೆ ಯಾಕೆ ಆದರ ಆತಿಥ್ಯ ಮಾಡಿ ಅವ್ರಿಗೆ ಎಲ್ಲಾ ರಥಗ ಮಾಡುವಂತದ್ದೆಲ್ಲದನ್ನು ಹೇಳ್ಕೊಂಡಾದ್ಮೇಲೆ ಹೇಳ್ತಾಳು, ಮೊದಲು ಹಿಂಗ್ ರಥ ಮಾಡ್ತಿದ್ದೆ, ನಿಮ್ಮಂತ ಒಬ್ಬ ಸ್ವಾಮಿಗಳು ಬಂದು ನನಗೆ ಈ ತರದಲ್ಲಿ ನೀವು ಇಷ್ಟೊಂದೆಲ್ಲ ವ್ರತ ಮಾಡೋದ್ರ ಬದ್ಲಿಗೆ ದಿನ ಒಂದು ನದಿ ನೀರು ತಂದಿಟ್ಟು ಪೂಜೆ ಮಾಡ್ಬಿಡಿ ಸಾಕು ಅಂತ ಹೇಳಿ ಹೇಳ್ಬಿಟ್ರು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಗಂಡಿಗೆ ಹೇಳಿ ದಿನ ಒಂದು ನದಿ ನೀರ್ ತರಿಸಿ ಪೂಜೆ ಮಾಡ್ತಾ ಇದೀನಿ ಬುದ್ಧಿ ಅಂತ ಹೇಳಿದ್ರು. ಅವಾಗ ಆ ಸ್ವಾಮಿಗಳು ಆ ಸಂತರು ಕೇಳ್ತಾರೆ, ಅಲ್ಲ ತಾಯಿ ನೀನೇನೋ ವ್ರತ ಮಾಡ್ತಿದ್ದೆ ಅವಾಗ ನಿನ್ನ ಬದುಕು ಹಾಳಾಗಿತ್ತು, ಈಗ ನಿನ್ ಗಂಡ ನಿನ್ ನೀರ್ ತಂದ್ಕೊಡಿದ್ರೆ ಅವನ್ ಬದುಕು ಹಾಳಾಕೈತಲ್ಲ, ಹೆಂಗ ಇದು ಕತೆ, ಯೋಚನೆ ಮಾಡಿದೆ ಇಲ್ಲ ತಾಯಿ, ದಿನ ಒಂದೊಂದು ನದಿ ನೀರ್ ತರ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಆದಿತ್ತು, ಬಹಳ ಅಂದ್ರೆ ಒಂದ್ ವಾರ ತಂದಾನು 2 ವಾರ ತಂದಾನು 5 ವಾರ ತಂದಾನು, ನೀನ್ ದಿನ ತರ್ಬೇಕು ಅಂದ್ರೆ ಅವನ್ ಕತೆ ಏನಾಗ್ಬಿಡ, ವಾಸ್ತವ ಅಲ್ಲ ಕಣವ ಇದು ಅಂತ ಹೇಳ್ತಾರೆ. ಮತ್ ಏನ್ ಮಾಡುವ ಪರಿಹಾರ ಹೇಳಿ ಅಂದಾಗ ಗುರುಗಳು ಹೇಳ್ತಾರೆ, ನೋಡು ಎಲ್ಲಾ ನದಿಗಳು ನೀರ್ ಸೇರೋ ಜಾಗ ಯಾವುದು, ಸಮುದ್ರ. ಎಲ್ಲಾ ನದಿಗಳು ಸಮುದ್ರದಲ್ಲೇ ಸೇರ್ತವೆ. ಮುನ್ನೀರ್ ಅಂದ್ರೆ ಸಾಗರದ ಭೂಮಿಯ ಆಳದಲ್ಲಿ ಹರಿಯುವಂತ ನೀರು, ಅಂತರ್ಜಲ ಭೂಮಿಯ ಮೇಲ್ಭಾಗದಲ್ಲಿ ಹರಿಯುವಂತ ನದಿ ನೀರು, ಮತ್ತೆ ಆಗಸದಿಂದ ಬೀಳುವಂತ ನೀರು, ಜಗತ್ತಿನ ಎಲ್ಲಾ ತರದ ನೀರು ಬಂದು ಸೇರುವಂತ ಜಾಗ ಅದು. ಎಲ್ಲಾ ನದಿಗಳು ನೀರು ಬಂದು ಸೇರುವಂತ ಜಾಗ ಸಮುದ್ರ ಆಗಿರೋದ್ರಿಂದ ಒಂದ್ ಕೆಲ್ಸ ಮಾಡ್ತಾ ಈ ದಿನ ಒಂದು ನದಿ ನೀರು ಹುಡ್ಕೊಂಡು ಹೋಗೋದಕ್ಕಿಂತ
ಒಂದು ಕೊಡಪನದೊಳಗೆ ಒಂದ್ಸರಿ ಒಂದ್ ಕೊಡಪನ ಸಮುದ್ರ ನೀರಿಟ್ಟು ದಿನ ಪೂಜೆ ಮಾಡಿಕೊಳ್ತಾ ಹೋಗು, ಎಲ್ಲಾ ನದಿ ನೀರ್ ಪೂಜೆ ಮಾಡಿದ್ದು ಫಲ ನಿನಗೆ ಸಿಗುತ್ತೆ ಅಂತ ಆ ಸಂತ ಹೇಳಿದಂತೆ. ಆಮೇಲೆ ಆ ತಾಯಿ ಏನ್ ಮಾಡಿದ್ಲು, ಒಂದು ಸಮುದ್ರದ ನೀರನ್ನು ಒಂದ್ ಕೊಡಪನ ತರಿಸಿಟ್ಕೊಂಡು ಪೂಜೆ ಮಾಡಿಕೊಳ್ತಾ ಹೋದ್ಲು ಅನ್ನೋದು ಒಂದ್ ಕತೆ. ಇದು ಇದು ಹಿಂಗ್ ಮಾಡ್ಬೇಕು ಅಂತ ನಾವು ಹೇಳ್ತಾ ಇಲ್ಲ, ಸಾಂಕೇತಿಕ ಈ ಕತೆ. ಇದು ನಾವು ಧರಿಸಿಕೊಂಡಿರುವಂತ ಇಷ್ಟಲಿಂಗ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಸಮುದ್ರ ಇದ್ದಂಗ. ಅದು ಎಲ್ಲಾ ನದಿಗಳು ನೀರ್ ಸೇರೋದು ಹೇಗೆ ಸಮುದ್ರ, ಹಾಗೆ ನೀವೇನು ವಿಘ್ನ ನಿವಾರಣೆಗೆ ಅಂತ ಒಂದ್ ದೇವ್ರ ಪೂಜೆ ಮಾಡ್ತೀರಿ, ಹಣ ಬರ್ಲಿ ಅಂತ ಒಂದ್ ದೇವ್ರ ಪೂಜೆ ಮಾಡ್ತೀರಿ, ವಿದ್ಯೆ ಬರ್ಲಿ ಅಂತ ಒಂದ್ ದೇವ್ರ ಪೂಜೆ ಮಾಡ್ತೀರಿ, ವಿಚಿತ್ರ ಅಂತಂದ್ರೆ ನಮ್ಗೆ ಯಾವ್ದಾರ ಕಾಯಿಲೆಗಳು ಬಂದ್ವು ಅಂದ್ರೆ ಅವು ತೊಲಗ್ಲಿ ಅಂತ ಆ ಕಾಯಿಲೆಗಳ ಹೆಸರು ಒಂದೊಂದು ದೇವ್ರ ಪೂಜೆ ಮಾಡ್ತೀವಿ. ಬೆಂಗಳೂರಲ್ಲಿ ಒಂದು ರಸ್ತೆನಲ್ಲಿ ಪ್ಲೇಗಮ್ಮ ಅಂತ ಒಂದ್ ದೇವಸ್ಥಾನ ಇದೆ. ಈಗ ಕರೋನಾ ಬಂದಿರೋ ಸಂದರ್ಭದೊಳಗೆ ನಮಗೆ ಗೊತ್ತಿರೋ ಹಾಗೆ ನಮ್ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಕರೋನಾ ಅಮ್ಮ ಅಂತ ಹೇಳಿ ಮನೆಗಳಲ್ಲಿ ಅಮ್ಮನ್ ಮಾಡಿ ಕಳಿಸಿರುವಂತ ಉದಾಹರಣೆಗಳು ಇದಾವೆ. ಹಿಂಗ ನಮಗೆ ಒಂದೊಂದು ಕಾಯಿಲೆಗಳಿಗೂ, ಒಂದೊಂದು ಆಸೆಗಳಿಗೂ, ಒಂದೊಂದು ಅಪೇಕ್ಷೆಗಳಿಗೂ ಕೂಡ ಒಂದೊಂದು ದೇವ್ರು ಇದಾವೆ ಅಂತೇಳಿ ನಾವು ಪೂಜೆ ಮಾಡ್ಕೊತ ಹೋದ್ವಿ ಅಂತ ಹೇಳಿದ್ರೆ ನಮ್ ಎಲ್ಲಾ ಆಸೆ ಅಪೇಕ್ಷೆಗಳಿಗೆ ಅಷ್ಟಕ್ಕಂತ ದೇವ್ರ ಪೂಜೆ ಮಾಡಕ್ ಸಾಧ್ಯ ಆದೀತಿ ನಮ್ ಕೈಲಿ. ಹಾಗಾಗಿ ಅವು ಏನೇನಿದಾವೋ ಅದೆಲ್ಲದೂ ಒಟ್ಟಾಗಿ ಸೇರಿರ್ತಕ್ಕಂಥದ್ದು ನಮ್ಮ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಸಮುದ್ರ ಇದ್ದಂಗ. ಅದು ಯಾವ್ಯಾವ ದೇವ್ರುಗಳಿದಾವೆ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಇರ್ತಕ್ಕಂಥದ್ದು ಇಷ್ಟಲಿಂಗದಲ್ಲೇ. ಹಾಗಾಗಿ ದೇವನೊಬ್ಬನೇ, ಆ ಒಬ್ಬನೇ ದೇವರನ್ನ ಇಷ್ಟಲಿಂಗದ ರೂಪದೊಳಗೆ ನಾವೆಲ್ಲ ಅಂಗೈಯೊಳಗೆ ಇಟ್ಕೊಂಡು ಅಂಗದ ಮೇಲೆ ಧರಿಸಿಕೊಂಡು ಅಂಗೈಯೊಳಗೆ ಇಟ್ಕೊಂಡು ಪೂಜೆ ಪ್ರಾರ್ಥನೆ ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದು ಸೂಕ್ತವಾದ ಕ್ರಮ. ಇದು ಮೊದಲನೇ ಪದ್ಧತಿ. ದೇವನು ಒಬ್ಬನೇ, ಇಬ್ಬರಿಲ್ಲ. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಪತಿವ್ರತ ಸ್ತ್ರೀ ಅಂದ್ರೆ ಅದ್ರ ಅರ್ಥ ಏನು? ಒಬ್ಬನೇ ಗಂಡ ಅಂತ ಅರ್ಥ. ಅಲ್ಲಿ ಬಹಳ ಜನ ಆದರೆ ಅಂತಂದ್ರೆ ಅದು ಪತಿವ್ರತೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಪರಮ ಪತಿವ್ರತೆ ಗಂಡನೊಬ್ಬ, ಹಲವು ದೈವದ ಎಂಜಲ ತಿಂಬುವರು ನೀನೇ ಕೂಡಲ್ಲ ಸಂಗಮ ದೇವ. ಬಹಳಷ್ಟು ದೇವರುಗಳ ಬೆನ್ನತ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಕಣಪ್ಪ. ನೀನ್ಗೆ ಬಂದಿರತಕ್ಕಂಥ ಇಷ್ಟಲಿಂಗ ಏನಿದೆಯಲ್ಲ, ಆ ಇಷ್ಟಲಿಂಗವೇ ಎಲ್ಲಾ ದೇವರುಗಳು ಅಂತ ಏನು ಅಂದ್ಕೊಂಡು ಹೋಗ್ತೀಯಲ್ಲ. ಜೊತೆಯಲ್ಲಿ ವಾಸ ಮಾಡ್ತಿರುವಂತ ಇತರೆ ಜೀವಿಗಳಿಗೆ, ನನ್ನ ಜೊತೆಯಲ್ಲಿ ವಾಸ ಮಾಡ್ತಿರುವಂತ ಇತರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದೆ ಇರುವ ಹಾಗೆ ಬದುಕನ್ನ ರೂಪಿಸಿಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಆ ಬದ್ಧತೆಗಳು ಒಳಗಾಗಿರ್ತಕ್ಕಂಥದ್ದು ಅದೇ ನಾವು ಇಷ್ಟಲಿಂಗವನ್ನ ಧರಿಸಿಕೊಳ್ಳೋದು ಅಂತ ಅರ್ಥ. ಇಷ್ಟಲಿಂಗವನ್ನು ಧರಿಸಿಕೊಂಡ ಮೇಲೆ ಯಾರಿಗೂ ಕೂಡ ನನ್ನಿಂದ ಭಿನ್ನ ಅನ್ನುವಂಥ ದೃಷ್ಟಿಯಿಂದ ನೋಡಬಾರ್ದು. ನಮ್ಮ ಮನೆಗೆ ಯಾರೋ ಒಬ್ಬ ಭಿಕ್ಷುಕ ಬರ್ತಾನೆ, ಹಸ್ಕೊಂಡವ್ರು ಬಂದಿರ್ತಾನೆ. ಹಾಗೆ ಬಂದಿರತಕ್ಕಂಥ ಭಿಕ್ಷುಕನಿಗೆ, ಹಸ್ಕೊಂಡು ಬಂದಿರತಕ್ಕಂಥವನಿಗೆ ಸಾಧ್ಯವಾದಷ್ಟು ನನಗೆ ಹಸುವಾದಾಗ ಎಷ್ಟು ಸಂಕಟ ಆಗುತ್ತೋ ಅವನಿಗೂ ಅಷ್ಟೇ ಸಂಕಟ ಆಗುತ್ತೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಇರೋದನ್ನೇ ಹಂಚಿಕೊಂಡು ಉಂಡ್ವಿ ಅಂತಂದ್ರೆ ಅದು ದೊಡ್ಡ ಒಂದು ದೇವರಿಗೆ ಉಂಟು ಮಾಡ್ತಕ್ಕಂಥ ತೃಪ್ತಿ ಆಗಿರುತ್ತೆ. ಆ ಒಂದು ಬದ್ಧತೆಗಳೊಳಗಾಗಿರ್ತಕ್ಕಂಥದ್ರ ಸಂಕೇತವಾಗಿ ಇಷ್ಟಲಿಂಗ ನಮ್ಮ ಎದೆ ಮೇಲೆ ಧರಿಸಲ್ಪಡುತ್ತದೆ. ಈ ಎಲ್ಲ ಕಾರಣಗಳಿಂದ ಇಷ್ಟಲಿಂಗವನ್ನು ನಮ್ಮ ಎದೆ ಮೇಲೆ ನಾವು ಧರಿಸಿಕೊಂಡಿರ್ತೀವಿ. ನಾವು ಏನ್ ಮಾಡ್ಬಿಡ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ ಅಂತಂದ್ರೆ ಲಿಂಗ ನಮಗೆ ಒತ್ತುತ್ತೆ ಅಂತ ಎತ್ತಿಟ್ಬಿಟ್ಟಿರ್ತೀವಿ ಮನೆಗಳಲ್ಲಿ. ಇಷ್ಟಲಿಂಗ ಒತ್ತುತ್ತೆ ಅಂತ ಎತ್ತಿಟ್ಬಿಡ್ತೀವಿ, ಅಥವಾ ಎಲ್ಲೆಲ್ಲೋ ಅಡ್ಡಾಡ್ತಿರ್ತೀವಿ ಅಂತೇಳಿ ಲಿಂಗವನ್ನು ಬೀಚಿಟ್ಟಿರ್ತೀವಿ. ಖಂಡಿತವಾಗಿಯೂ ಇಷ್ಟಲಿಂಗವನ್ನ ತೆಗೆದಿಡೋದಕ್ಕೆ ಯಾವುದೇ ಕಾರಣಗಳು ನಮಗೆ ಇಲ್ಲ. ಸ್ಪೇಸ್ ಹೋಗ್ಬೇಕಾದ್ರು ಕೂಡ ನೀವು ಯಾವ ಕಾರಣಕ್ಕೂ ಇಲ್ಲಿ ಇಷ್ಟಲಿಂಗವನ್ನು ತೆಗೆದಿಡುವಂತ ಅಗತ್ಯ ಬೀಳೋದೇ ಇಲ್ಲ. ಲಿಂಗವನ್ನು ಎಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅನ್ನುವಂತ ಕರೆಯನ್ನು ಕೊಟ್ಟರು. ಈ ತರದಲ್ಲಿ ಅಂಥವ್ರು ಬಂದು ನಮಗೆ ಕರೆ ಕೊಟ್ಟಾಗ್ಲೂ ಕೂಡ ನಾವು ಇಷ್ಟಲಿಂಗವನ್ನ ತೆಗೆದಿಡ್ತೀವಿ, ಗೂಟಕ್ಕೆ ನಿಂತಾಕ್ತಿವಿ ಅಂತಂದ್ರೆ ಆ ಲಿಂಗಕ್ಕೆ ಮಾಡ್ತಕ್ಕಂಥ ಒಂದು ಅಪಚಾರ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದ್ರಿಂದ ಲಿಂಗಕ್ಕೆ ಅಪಚಾರವಾಗಲಾರದಿರುವ ಹಾಗೆ ಲಿಂಗವನ್ನ ಸದಾಕಾಲ ಅಂಗದ ಮೇಲೆ ಧರಿಸಿಕೊಂಡಿರ್ಬೇಕು. ಇನ್ನು ನಮ್ ಜನ ಬಹಳ ಮುಖ್ಯವಾಗಿ ನಮ್ ಜನ ಒಂದು ಹೇಳುವಂತ ಕಾರಣ ಏನಪ್ಪಾ ಅಂದ್ರೆ ಇಷ್ಟಲಿಂಗವನ್ನ ತೆಗೆದಿಡೋದಕ್ಕೆ ಕಾರಣ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಬುದ್ಧಿ
ನಾವ್ ಎಲ್ಲೆಲ್ಲೋ ಅಡ್ಡಾಡ್ತಿರ್ತೀವಿ, ಯಾವ್ಯಾವ್ದೋ ಜಾತಿಯವ್ರನ್ನ ಮುಟ್ತಾ ಇರ್ತೀವಿ, ಎಂತೆಂಥದೋ ಕೃತ್ಯಗಳು ನಡೆಯುವಂತ ಜಾಗಗಳಿಗೆಲ್ಲ ಹೋಗ್ತಿರ್ತೀವಿ. ಹಂಗಾಗಿ ನಮ್ಮ ಲಿಂಗಕ್ಕೆ ಅಪಚಾರ ಆಗ್ಬಿಡುತ್ತೇನೋ ಅನ್ನೋ ಕಾರಣಕ್ಕೆ ನಾವು ಲಿಂಗವನ್ನ ಧರಿಸೋದಿಲ್ಲ ಅನ್ನುವಂತ ಮಾತನ್ನ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ನೀವು ಯಾವ ಕೂಡ ಲಿಂಗ ಧರಿಸಲಾರದಿರೋದಕ್ಕೆ ಸೂಕ್ತವಾದ ಕಾರಣಗಳೇ ಅಲ್ಲ. ನಮ್ಮ ಜನಪದರು ಒಂದು ಗಾದೆ ಮಾತು ಹೇಳ್ತಾರೆ, ಲಿಂಗಕ್ಕೆ ಕುಲ ಇಲ್ಲ, ಲಿಂಗಕ್ಕೆ ಹೊಲೆ ಇಲ್ಲ, ಗಂಗೆಗೆ ಶೀಲ ಇಲ್ಲ ಅಂತ ಹೇಳಿ. ಗಂಗೆ ನೋಡ್ರಿ ಎಷ್ಟು ಜನ ಬಂದು ಅದ್ರೊಳಗೆ ಎಷ್ಟು ಹೊಲಸು ಮಾಡಿದ್ರು, ಹರ್ಕೊಳ್ತಾ 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 ಶುದ್ಧವಾಗಿ ಹೋಗ್ಬಿಡ್ತಾಳೆ. ಹಾಗಾಗಿ ಗಂಗೆ ಸದಾ ಕಾಲ ಪವಿತ್ರಳು. ಅದೇ ರೀತಿಯಲ್ಲಿ ಇಷ್ಟಲಿಂಗ ಅನ್ನುವಂಥದ್ದು ಕೂಡ ಅದಕ್ಕೆ ಹೊಲೆತನ ಅನ್ನುವಂಥದ್ದು, ಅದಕ್ಕೆ ಮಡಿ ಮೈಲಿಗೆ ಅನ್ನುವಂಥದ್ದು ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ಆ ದೇವರಿಗೆ ಮಡಿ ಮೈಲಿಗೆ ಆಗುತ್ತೆ ಅನ್ನೋದಾದ್ರೆ ದೇವ್ರ ಪವರ್ ಜಾಸ್ತಿ ಆಯ್ತು, ಮೈಲಿಗೆ ಮಾಡೋ ಪವರ್ ಜಾಸ್ತಿ ಆಯ್ತು. ಹಾಗಾಗಿ ಇಲ್ಲಿ ನಮ್ಮ ಇಷ್ಟಲಿಂಗಕ್ಕೆ ಯಾವುದೇ ಮಡಿ ಮೈಲಿಗೆಗಳು ಇರೋದಿಲ್ಲ. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ, ನಾವ್ ಇಷ್ಟಲಿಂಗವನ್ನು ಧರಿಸಿಕೊಂಡು ಲಿಂಗ ಧರಿಸಿಕೊಳ್ಳಾರದಿರುವಂತವನ ಜೊತೆಲಿ ಒಡನಾಟ ಮಾಡಿದ್ವಿ ಅಂತಂದ್ರೆ ನಮ್ ಲಿಂಗಕ್ಕೆ ಏನು ತೊಂದರೆ ಆಗಲ್ಲ. ಇಷ್ಟಲಿಂಗವನ್ನು ಧರಿಸಿಕೊಂಡು ಎಲ್ಲೋ ಒಂದ್ ಕಡೆ ಪ್ರಾಣಿ ಹಿಂಸೆ ಮಾಡುವಂತ ಜಾಗಕ್ಕೆ ಹೋದ್ವಿ ಅಂತಂದ್ರೆ ನಮಗೇನು ತೊಂದರೆ ಆಗೋದಿಲ್ಲ. ಆದ್ರೆ ನಾವು ಮಾಡ್ಬೇಕಾಗಿರೋದು ಏನಪ್ಪ ಅಂತಂದ್ರೆ, ನಮ್ಮ ಕೈಯಿಂದ ಪ್ರಾಣಿ ಹಿಂಸೆ ಆಗಬಾರದು, ನಮ್ಮಿಂದ ಇನ್ನೊಬ್ರಿಗೆ ವಂಚನೆ ಆಗಬಾರದು, ನಮ್ಮಿಂದ ಇನ್ನೊಬ್ರಿಗೆ ಮುಟ್ಟಿಕೊಳ್ತಾರೆ, ಬೇರೆ ಯಾವ್ದೋ ಜಾಗಗಳಿಗೆ ಹೋಗ್ತೀವಿ, ಇಂಥವ್ ಯಾವ ಕೂಡ ನಾವು ಲಿಂಗವನ್ನು ಧರಿಸಿಕೊಳ್ಳಾರದಿರೋದಕ್ಕೆ ಕಾರಣಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ನಾವು. ಇನ್ನ ಮೂರನೇದಾಗಿ ಹೇಳುವಂತ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳೋದ್ರಿಂದ ಆಗುವಂತ ಒಂದು ಲಾಭ ಏನಪ್ಪಾ ಅಂತಂದ್ರೆ, ನಮ್ಮ ಬದುಕಿನ ಪ್ರತಿ ಸಂಗತಿಗಳು ಕೂಡ ಲಿಂಗ ಕರ್ಪಣೆ ಆಗ್ತಾ ಇರ್ತವೆ. ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ನಾನು ಮಾತಾಡುವಂತ ಮಾತುಗಳು ಲಿಂಗದ ಮಾತುಗಳು ಅಂತೆ ಅನ್ನೋ ಭಾವದಲ್ಲಿ ನಾನು ಆಡೋದು, ನೀವು ಕೇಳಿಸಿಕೊಳ್ಳುವಂತ ಮಾತುಗಳನ್ನು ಕೂಡ ಲಿಂಗದ ಪ್ರಸಾದ ಅನ್ನುವಂತ ಭಾವದಲ್ಲಿ ಕೇಳಿಸಿಕೊಳ್ಬೇಕು. ಲಿಂಗದ ಪ್ರಸಾದವಾಗಿ ನಾನು ನೀಡ್ತೀನಿ, ಲಿಂಗದ ಪ್ರಸಾದವಾಗಿ ನೀವು ಕೇಳ್ತೀರಿ. ಅದಕ್ಕೂ ಅದು ಆ ತರದ ಭಾವ ಸದಾಕಾಲ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಸೂತ್ರ ರೂಪದಲ್ಲಿ ಇಷ್ಟಲಿಂಗವನ್ನು ನಾವೆಲ್ಲ ಅಂಗದ ಮೇಲೆ ಧರಿಸಿಕೊಂಡಿರ್ತೀವಿ. ಆ ದೃಷ್ಟಿಯಿಂದ ಇಷ್ಟಲಿಂಗ ಅನ್ನೋದು ಜಗದಗಲ ಮುಗ್ಗಿಲಗಲವಾಗಿರ್ತಕ್ಕಂತ ಪರಮಾತ್ಮನ ಕರಸ್ಥಲದ ಚುಳುಕು, ಮಿನಿಯೇಚರ್ ಆಫ್ ಗಾಡ್. ಆ ನಂತರದಲ್ಲಿ ಇಷ್ಟಲಿಂಗ ಅನ್ನುವಂಥದ್ದು ಸದಾಕಾಲ ನಮ್ಮ ಅಂಗದ ಮೇಲೆ ಧರಿಸಿಕೊಳ್ಬೇಕಾಗಿರುವಂಥದ್ದು. ಇಷ್ಟಲಿಂಗವನ್ನು ಧರಿಸಿಕೊಳ್ಳೋದು ಅಂತಂದ್ರೆ ಯಾವ ವ್ಯಕ್ತಿಯಲ್ಲೂ ಕೂಡ ಸಣ್ಣವನು ದೊಡ್ಡವನು ಅನ್ನುವಂಥ ಭೇದ ಮಾಡಲಾರ್ದಂಗೆ ಇರೋದು. ಇಷ್ಟಲಿಂಗವನ್ನು ಧರಿಸಿಕೊಂಡ ಮೇಲೆ ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಲಾರ್ದಂಗೆ ಇರೋದು. ಇಷ್ಟಲಿಂಗವನ್ನು ಧರಿಸಿಕೊಂಡ ಮೇಲೆ ಸದಾಕಾಲ ನಮ್ಮ ಅಂಗದ ಮೇಲೆ ಇಟ್ಟುಕೊಳ್ತಕ್ಕಂಥದ್ದು, ಮತ್ತೆ ನಾವು ಮಾಡುವಂತ ಪ್ರತಿಯೊಂದು ಕೃತ್ಯಗಳು ಕೂಡ ಲಿಂಗ ಕರ್ಪಿತವಾಗಿ ಪ್ರಸಾದ ರೂಪದಲ್ಲಿ ನಮಗೆ ಅದರ ಫಲ ಲಭಿಸುತ್ತೆ ಅನ್ನುವಂಥ ಭಾವದಲ್ಲಿ ಇರೋದು. ಇಷ್ಟೂ ಕಾರಣಗಳು ಇಷ್ಟಲಿಂಗವನ್ನು ನಾವು ಅಂಗದ ಮೇಲೆ ಧರಿಸಿಕೊಳ್ಳೋದಕ್ಕಿದ್ದಾವೆ. ಹಾಗಾಗಿ ಇಷ್ಟಲಿಂಗವನ್ನ ಸದಾಕಾಲ ಅಂಗದ ಮೇಲೆ ಧರಿಸಿಕೊಂಡಿರಬೇಕು. ಇನ್ನೂ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳೋದಿಲ್ಲ, ಆದ್ರೆ ನಿತ್ಯ ಪೂಜೆ ಮಾಡೋದು ಬಿಡಲ್ಲ ಅವರು. ಪ್ರತಿನಿತ್ಯ ಪೂಜೆ ಮಾಡ್ತಾರೆ, ಇಷ್ಟಲಿಂಗವನ್ನ ಮತ್ತೆ ಜಗಲಿ ಮೇಲೆ ಇಟ್ಟು ಹೊಂಟು ಬಿಡ್ತಾರೆ. ಅಂತವ್ರು ಕೇಳಿದ್ರೆ, ಬುದ್ಧಿ ನಾವು ದಿನ ಪೂಜೆ ಮಾಡ್ತೀವಿ ಬುದ್ಧಿ, ಏನ್ ತೊಂದರೆ ಇಲ್ಲ ಅನ್ನೋರು ಬಹಳ ಜನ. ಆದ್ರೆ ಇಷ್ಟಲಿಂಗ ಅನ್ನೋದು ಹೆಂಗಿದೆ, ಅದ್ರ ಪೂಜೆ ಮತ್ತು ಅದನ್ನ ಅದನ್ನ ಅದಕ್ಕೂ ನಮಗಿರುವಂತ ಬಾಂಧವ್ಯ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಭೂಮಿಯೊಳಗೆ ನೆಟ್ಟಂತ ಗಿಡ ಇದೆಯಲ್ಲ, ಆ ಗಿಡಕ್ಕೂ ಮತ್ತು ಭೂಮಿಗೂ ಎಂತ ಬಾಂಧವ್ಯ ಇರುತ್ತಲ್ಲ, ಹಾಗೆ ಇಷ್ಟಲಿಂಗಕ್ಕೂ ಮತ್ತು ನಮಗೂ ಬಾಂಧವ್ಯ ಇರಬೇಕದು. ನಾವು ಗಿಡವನ್ನು ತಗೊಂಡು ಬಂದು ಮನೆ ಮುಂದೆ ಗುಂಡಿ ತೆಗೆದು ತಳಕ್ ಒಳ್ಳೆ ಗೊಬ್ಬರ ಹಾಕಿ ಗಿಡ ನೆಟ್ಟು ಅದಕ್ ಸುತ್ತ ಬೇಲಿ ಹಾಕಿ ರಾತ್ರಿ ಮಲಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಕಳ್ಳರು ಕಿತ್ಕೊಂಡು ಹೋದಾರು ಅಂತ ಹೇಳಿ ಗಿಡ ಕಿತ್ಕೊಂಡ್ಬಂದು ಒಳಗಿಟ್ಕೊಂಡ್ರೆ ನಡೀತೇನು? ಮತ್ ಮರುದಿನ ಬೆಳಗ್ಗೆ ಎದ್ದು ಮತ್ ಗಿಡ ನೆಡೋದಪ್ಪ, ಹೋಗಿ ಮತ್ ಗಿಡ ನೆಡೋದು, ಮತ್ ಬೇಲಿ ಹಾಕೋದು, ನೀರ್ ಹಾಕೋದು, ಗೊಬ್ಬರ ಎಲ್ಲ ಮಾಡೋದು, ಮತ್ ರಾತ್ರಿ ಕಿತ್ಕೊಂಡ್ಬಂದು ಒಳಗಿಡೋದು, ಒಂದ್ 8 ದಿನಕ್ಕೂ ಅಷ್ಟೊತ್ತಿಗೆ ಗಿಡದ ಪರಿಸ್ಥಿತಿ ಏನಾಗ್ಬಿಡ ಹೇಳ್ರಿ ಅಪ್ಪ. ಯಾಕಾರ ಇವನ್ ಕೈಗೆ ಸಿಕ್ಕಾಕೊಂಡು ಅಂತ ಗಿಡ ಕೊರಗಿ ಕೊರಗಿ ಸ್ವರಿಗೆ ಒಣಗೋಗ್ಬಿಟ್ಟಿರ್ತೈತಿ. ಹಂಗಾಗಿ ಆ ಗಿಡದ ಪರಿಸ್ಥಿತಿ ಆಗಿಬಿಡ್ತೈತಿ ನಮ್ಮ ಲಿಂಗ ಪೂಜೆ. ಆದ್ರೆ ಗಿಡ ಚೆನ್ನಾಗಿರ್ಬೇಕು ಅಂತ ನಾವು ಗೊಬ್ಬರ ಹಾಕೋದ್ ಬೇಡ, ನೀರ್ ಹಾಕೋದ್ ಬೇಡ ಅಂತ ಕಳ್ತಿರ್ತೈತಿ. ತಮ್ಮ ನೀನ್ ನೀರು ಹಾಕ್ಬೇಡ, ಗೊಬ್ಬರ ಹಾಕ್ಬೇಡ ಮಾರಯ್ಯ, ಆ ನೆಲದೊಳಗ್ ಸುಮ್ನೆ ಬಿಟ್ಬಿಡಪ್ಪ, ಅಥ್ಲ ನೀನ್ ಸವಾಸನೆ ಬೇಡ ಅಂತ ನಾನು ಅಲ್ಲಿ ಬದುಕು ಕೇಳ್ತೀನಿ ಅಂತದ್ದೆ. ನೀರ್ ಹಾಕದೇ ಇದ್ರು ಅದ್ರ ಪಾಡಿಗೆ ಅದು ಮಳೆ ನೀರನ್ನು ಹೀರ್ಕೊಳ್ಳುತ್ತೆ, ಗೊಬ್ಬರ ಹಾಕದೇ ಇದ್ರು ಮಣ್ಣಿನೊಳಗಿರ್ತಕ್ಕಂಥ ಸಾರವನ್ನು ಹೀರ್ಕೊಳ್ಳುತ್ತೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫಲ ಕೊಡುತ್ತೆ. ನಾವು ನೀರು ಗೊಬ್ಬರ ಹಾಕಿದ್ರೆ ಇನ್ನಷ್ಟು ಫಲವನ್ನ
ಜಾಸ್ತಿ ಕೊಟ್ಟುಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಲಿಂಗವನ್ನು ಕೂಡ ಹಂಗೇನೆ ಆ ಲಿಂಗ ಜಗಲಿ ಮೇಲಿಟ್ಟು ಅಂತ ಅಂದ್ರೆ ಗಿಡ ಕಿತ್ಕೊಂಡು ಒಳಗಿಟ್ಕೊಂಡಂಗೆ ನಿತ್ಯ ಪೂಜೆ ಮಾಡ್ತೀವಿ ಬುದ್ಧಿ, ಆದ್ರೆ ನಾವು ಜಗಲಿ ಮೇಲೆ ಇಡ್ತೀವಿ. ಈಗ ಏನ್ ಬಂತು, ಅಂಗೈಲಿಟ್ಕೊಂಡು ಪೂಜೆ ಮಾಡೋದು ಮತ್ತೆ ನೆಲಗೆ ಜಗಲಿ ಮೇಲೆ ಇಡೋದು, ಅಂಗೈಲಿಟ್ಕೊಂಡು ಪೂಜೆ ಮಾಡೋದು ಮತ್ತೆ ಜಗಲಿ ಮೇಲೆ ಇಡೋದು, ಅಂಗೈಲಿಟ್ಕೊಂಡು ಪೂಜೆ ಮಾಡೋದು ಜಗಲಿ ಮೇಲೆ ಇಡೋದು ಅಂತಂದ್ರೆ ಆ ಪೂಜೆ ಅರ್ಥ ಇಲ್ಲ. ಅದ್ ಹೆಂಗಾಕತ್ತಪ್ಪ ಅಂತೇಳಿ ಆ ಬುದ್ಧಿವಂತ ಗಿಡ ಸಾಕ್ದಂಗೆ ಆಗತ್ತೆ. ಕಳ್ಳರು ಕತ್ಕೊಂಡು ಹೋದಂತ ಒಳಗ್ ತಂದು ಇಟ್ಕೊಂಡು ಗಿಡ ಹೆಂಗ ಬೆಳೀತೋ ಆ ನೀವು ಮಾಡಿದ ಪೂಜೆನು ಕೂಡ ಅಷ್ಟೇ. ಅದರಿಂದ ಯಾವುದೇ ರೀತಿ ಆಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗೋದಿಲ್ಲ. ಆದ್ರಿಂದ ನಿಮ್ ಕೈಯಲ್ಲಿ ಪೂಜೆನೇ ಮಾಡಕ್ ಆಗದೆ ಇದ್ರೆ ಪರವಾಗಿಲ್ಲಪ್ಪ, ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳ್ರಿ. ನೀವು ಸುಮ್ನೆ ಧರಿಸಿಕೊಳ್ಳ್ರಿ ಅಷ್ಟೇ, ಅದನ್ನ ಪೂಜೆ ಮಾಡೋದು ಬೇಡ, ಅದನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ಬೇಡ, ಸುಮ್ಮನೆ ಅಂಗದ ಮೇಲೆ ಧರಿಸಿಕೊಂಡು ಒಂದ್ ಸರ ಧರಿಸಿಕೊಂಡಿರ್ತೀರಿ ನೋಡ್ರಿ. ಈಗ ಯಾರು ನಿಮಗೆ ಒಂದ್ ಮಿಣೆ ದಪ್ಪದ ಒಂದ್ ಬಂಗಾರ ಸರ ಮಾಡಿಕೊಟ್ರು ಅಂತಂದ್ರೆ ಇದನ್ನ ಯಾವಾಗಲೂ ತೆಗಿಯಂಗಿಲ್ಲ, ಯಾವಾಗ ತೆಗಿತೀವಿ ಅವಾಗ ಇದ್ ನಂದು ಅಂತೇಳಿ ಕೊಟ್ಬಿಟ್ರೆ ಏನ್ ಮಾಡ್ತೀರಿ ನೀವು, ಬಿಡ್ತೀರ ಅದನ್ನ? ಏ ಎಲ್ಲೇ ಸುದ್ದಿ ಮಾರಿಯ ಮತ್ ಓದ್ಗಿದಿತ್ತು ಅಂತ ಅಂಗದ ಮೇಲೆ ಹಂಗೆ ಇಟ್ಕೊಂಡ್ಬಿಡ್ತೀರಿ, ಅವ್ನ್ ಮರ್ತೋಗೋವರೆಗೂ ಇರ್ಲಿ ಅಂತ ಆ ಸರ ಹಂಗೆ ಹಾಕೊಂಡಿರ್ತೀರಿ. ಆ ಸರಕ್ಕಿಂತಲೂ ಹೆಚ್ಚು ಜೋಪಾನ ಮಾಡ್ಬೇಕು ನಿಮ್ ಇಷ್ಟಲಿಂಗವನ್ನ, ಅದ್ ಸದಾಕಾಲ ನಮ್ಮ ಅಂಗದ ಮೇಲೆ ಇರ್ಬೇಕು. ನೀವು ಪೂಜೆ ಮಾಡಕ್ ಆಗದೆ ಇದ್ರು ಬೇಡ, ಅದ್ ನಮ್ಮ ಅಂಗದ ಮೇಲೆ ಇತ್ತಪ್ಪ ಅಂತ ಹೇಳಿದ್ರೆ ಕಾಡಿನಲ್ಲಿ ಇರುವಂತ ಗಿಡ ಹೆಂಗ್ ಫಲ ಕೊಡುತ್ತೋ ಅದ್ ಗಿಡಕ್ಕೆ ಯಾರು ನೀರ್ ಹಾಕಲ್ಲ, ಯಾರು ಗೊಬ್ಬರ ಹಾಕಲ್ಲ, ಮಳೆ ಬಿದ್ದಾಗ ಆ ನೀರ್ ಕುಡ್ಕೊಳ್ಳುತ್ತೆ, ಭೂಮಿಯೊಳಗಿರೋ ಸಾರ ಏರ್ಕೊಳ್ಳುತ್ತೆ, ಫಲ ಕೊಟ್ಬಿಡುತ್ತೆ. ಅದೇ ಕಾಡಿನ ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಸ್ವಲ್ಪ ಆನುಪಾನ ಮಾಡಿದ್ರಿ ಅಂತಂದ್ರೆ ಎಷ್ಟು ಫಲ ಕೊಟ್ಟಿತ್ತು ಹೇಳ್ರಿ? ಅದು 10 ಹಣ್ಣು ಕೊಡ್ತಾ ಇತ್ತು ಅಂದ್ರೆ ನೀವು ನೀರು ಗೊಬ್ಬರ ಹಾಕಿದಕ್ಕೆ 15 ಹಣ್ಣು ಕೊಡುತ್ತೆ. ಅದೇ ರೀತಿಯಲ್ಲಿ ಇಷ್ಟಲಿಂಗ ನೀವು ಪೂಜೆ ಮಾಡಿದ್ರು ಪರವಾಗಿಲ್ಲ, ಅಂಗದ ಮೇಲೆ ಸುಮ್ನೆ ಧರಿಸ್ಕೇಳ್ರಿ, ಆ ಕಾಡಿನಲ್ಲಿರುವಂತ ಗಿಡ ಮರಗಳು ಹೆಂಗ ಫಲ ಕೊಡ್ತವೆ ಹಂಗ ಲಿಂಗ ಫಲ ಕೊಡುತ್ತೆ. ಇಲ್ಲ ನಾನ್ ಧರಿಸ್ಕೊಳ್ತೀನಿ ಮತ್ತೆ ಅಂಗೈಯೊಳಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಅದನ್ನ ಇಟ್ಕೊಂಡು ಧ್ಯಾನ ಮಾಡ್ತೀನಿ ಅಂತಂದ್ರೆ ಆ ಲಿಂಗ ಕಾಡಿನಲ್ಲಿರೋ ಗಿಡಕ್ಕೆ ನೀರು ಗೊಬ್ಬರ ಹಾಕ್ದಾಗ ಫಲ ಹೆಂಗ್ ಜಾಸ್ತಿ ಕೊಡುತ್ತೋ ಹಂಗ ಈ ಲಿಂಗನು ಕೂಡ ನಮಗೆ ಫಲವನ್ನ ಜಾಸ್ತಿ ಕೊಟ್ಟುಕೊಳ್ತಾ ಹೋಗ್ತಾನೆ. ಆ ದೃಷ್ಟಿಯಿಂದ ಇಷ್ಟಲಿಂಗ ಅದು ಸದಾಕಾಲ ನಮ್ಮ ಅಂಗದ ಮೇಲೆ ಧರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು, ಅದು ಕೆಳಗಿಡ್ಬೇಕಾಗಿರ್ತಕ್ಕಂಥ ಸಂಗತಿ ಅಲ್ಲ ಅನ್ನುವಂಥದ್ದನ್ನ ನಿಮಗೆ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿ ಬುದ್ಧಿ ಇಂಥ ಕಾರಣಕ್ಕೆ ನನಗೆ ಇಷ್ಟಲಿಂಗ ತೆಗೆದಿಡ್ಬೇಕು ಅನ್ನಿಸ್ತಾ ಇದೆ ಬುದ್ಧಿ ಅಂದ್ರೆ ಅದು ಕಾರಣವೇ ಅಲ್ಲ, ಸಕಾರಣ ಆಗಿರಲ್ಲ. ಆ ದೃಷ್ಟಿಯಿಂದ ಅದನ್ನೆಲ್ಲದನ್ನು ಮರೆತು ನೀವು ಇಷ್ಟಲಿಂಗವನ್ನ ಸದಾಕಾಲ ಅಂಗದ ಮೇಲೆ ಧರಿಸಿಕೊಳ್ಳುವಂತ ಒಂದು ಪದ್ಧತಿಯನ್ನ ರೂಢಿಸಿಕೊಳ್ಳಿ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆ ಹಂಚಿಕೊಂಡು, ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡುವುದರ ಬಗ್ಗೆ ನಾನು ಏನು ಹೇಳಿಲ್ಲ, ಇಷ್ಟಲಿಂಗ ಅಂದ್ರೆ ಏನು, ಅದನ್ನ ಯಾಕೆ ನಾವು ಅಂಗದ ಮೇಲೆ ಧರಿಸಿಕೊಳ್ಬೇಕು ಅನ್ನುವಂಥ ವಿಷಯಗಳನ್ನ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತು. ಮತ್ತೆ ಇನ್ನೊಂದು ಸೆಷನ್ ಅಲ್ಲಿ ನಾವು ಏನ್ ಮಾಡೋದು ಅಂತ ಹೇಳಿದ್ರೆ ಲಿಂಗ ಪೂಜೆಯನ್ನ ಮಾಡೋದು ಹೇಗೆ, ಗೊತ್ತಾಯ್ತಲ್ಲ, ಲಿಂಗ ಪೂಜೆ ಮಾಡೋದು ಹೇಗೆ, ಆ ಲಿಂಗವನ್ನು ಇಟ್ಕೊಂಡು ಧ್ಯಾನ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಇನ್ನೊಂದು ದಿನದ ಸೆಕ್ಷನ್ ಅಲ್ಲಿ ನಾವೆಲ್ಲರೂ ಕೂಡ ನೋಡೋಣಂತೆ. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ, ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 40-45 ನಿಮಿಷ ಆಗ್ತಾ ಬಂತು ಈ ವಿಷಯಗಳನ್ನ ಹೇಳ್ತಾ, ಜಾಸ್ತಿ ಹೇಳಿದ್ರೆ ನಿಮಗೂ ಕೂಡ ಅದು ಗ್ರಹಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ಇಷ್ಟು ವಿಚಾರಗಳನ್ನ ನೀವು ಮನನ ಮಾಡ್ತಾ ಹೋಗ್ರಿ. ಮತ್ತೆ ಈ ವಿಚಾರಗಳಲ್ಲಿ ಏನಾದ್ರೂ ನಿಮಗೆ ಸಂದೇಹಗಳಿದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಅವುಗಳನ್ನ ಕೇಳ್ರಿ, ಸಾಧ್ಯವಾದಷ್ಟು ಉತ್ತರ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಕೇಳ್ಬಹುದು ಈಗ ಪ್ರಶ್ನೆ ಕೇಳೋದಕ್ಕೆ ನೀವು ನಿಮ್ ನಿಮ್ಮ ಮೈಕ್ರೋಫೋನ್ ಗಳನ್ನ ಅನ್ಮ್ಯೂಟ್ ಮಾಡ್ಕೊಳ್ರಿ, ಪ್ರಶ್ನೆ ಕೇಳ್ಬಹುದು. ಈಗ ಹಲೋ, ಏನು ಪ್ರಶ್ನೆಗಳಿಲ್ವಾ? ಹಾಗಾದ್ರೆ ಕೇಳ್ತಾ ಇದ್ರಾ? ನಾಗರಾಜ್ಗೆ ಕುನಾಲ್ಗೆ ಹಾಕಿದವ್ರು ಇದು ಒಪ್ಪಿಕೊಂಡರೆ ಅದು ಆಗಿದೆ, ಎಲ್ಲ ನಡೀತಾ ಇದೆ. ಜರ ಹಂಗ ಏನಾದ್ರೆ ಡೌಟ್ ಇತ್ತು ಖಂಡಿತ ಖಂಡಿತ ವಾಟ್ಸ್ಆಪ್ ಮಾಡ್ರಿ, ಕೇಳಬಹುದು. ಮತ್ತೆ ಯಾರ್ದಾದ್ರು ಪ್ರಶ್ನೆಗಳಿದ್ರ? ಪ್ರಶಾಂತ್ ಬುದ್ಧಿ ಖುಷಿ ಆಗ್ತಿಲ್ಲ ಇನ್ಮೇಲಿಂದ ಯಾವಾಗ್ಲೂ ಹಾಕೊಂಡಿರ್ಬೇಕದು ಬುದ್ಧಿ ಲಿಂಗು ಯಾವಾಗ್ಲೂ ಹಾಕೊಂಡಿರ್ಬೇಕು ನೀವು. ಇಲ್ಲ ಬುದ್ಧಿ, ಯಾವಾಗ್ಲೂ ಹಾಕಿರ್ತಿದ್ದೆ, ಮೊನ್ನೆ ಸ್ವಲ್ಪ ಹಾಸ್ಪಿಟಲ್ ರೀಸನ್ ಇತ್ತಲ್ಲ ಹಾಗಾಗಿ ಬಿಟ್ಟಿದ್ದೆ, ಬೆಳಗ್ಗೆ ಸಾಯಂಕಾಲ ಆಗ್ತಾನೆ ಇರ್ತೀನಿ. ಅದು ಈಗ ಮತ್ತೆ ನೆನಪಾಗ್ಬಿಡ್ತು ಮತ್ತೆ ನಿಮ್ ಜೊತೆ ಮಾತಾಡ್ಬೇಕಾರ ಹಂಗೆ ಹಾಕೊಂಡೆ. ಹಲೋ, ಇಲ್ಲ ಮತ್ತೆ ಹಾಕೊಂಡು ನೋಡಿ ಕೇಳ್ತಿದ್ದೆ ನನಗೆ. ಹಲೋ, ನಾನ್ ಮಾತಾಡೋದು ಕೇಳ್ತಾ ಇದ್ದೆ. ಮಾತಾಡ್ರಿ ನೀವು, ಮಾತಾಡ್ತಾ ಹೋಗ್ರಿ ಕೇಳುತ್ತೆ.
ನಿಮ್ದು ಏನಾದ್ರು ಕ್ವೆಶ್ಚನ್ ಇದೆಯಾ? ಪರವಾಗಿಲ್ವಾ? ಹಾ ಬುದ್ಧಿ, ಇವಾಗ ಕೇಳಿಸ್ತಾ ಇದೆ. ನಿಮ್ದು ಯಾರ್ದಾದ್ರು ಪ್ರಶ್ನೆಗಳೇನು? ಪನಕ್ ಅವರು, ಆಮೇಲೆ ನಂದಿನಿ, ನಂದಿನಿ ಅವರು, ಶಿವಶರ್ಮಾ, ಪ್ರಶಾಂತ್, ಯಾರು ಬೇಕಾದ್ರೂ ನಿಮ್ಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬುದ್ಧಿ, ನಂದೊಂದು ಪ್ರಶ್ನೆ ಇದೆ. ಹಾ ಕೇಳಮ್ಮ. ಈಗ ನಮ್ ಮನೇಲಿ ಹಿರಿಯರ್ ಇದಾರೆ ಅಂದ್ರೆ ನಮ್ ಮಾವನವರು, ಡೈಲಿ ಪೂಜೆ ಮಾಡ್ತಾರೆ. ನೀವು ಹೇಳ್ದಂಗೆ ಡೈಲಿ ಪೂಜೆ ಮಾಡ್ತಾರೆ, ಒಂದು ದಿನ ಸೋದಿಲ್ಲ, ಅದು ಪತ್ರೆ ಇಟ್ಟ ಪೂಜೆ ಮಾಡ್ತಾರೆ. ಆದ್ರೆ ದೇಹದ ಮೇಲೆ ಧರಿಸೋದಿಲ್ಲ, ಯಾವ ತರ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಈಗ ಹೇಳಿದ್ಲಮ್ಮ ಈ ಕತೆ ಹೇಳ್ಬಿಡ್ರಿ. ನೀ ಹೇಳಿದ ಒಬ್ಬ ತೆಂಗಿ, ತೆಂಗಿಗೆ ಆ ಗಿಡ ಸಾಕಿದ ಕತೆ ಹೇಳ್ಬಿಡ್ರಿ. ದಿನ ಕಿತ್ಕೊಂಬಂದ್ ಕಿತ್ಕೊಂಬಂದ್ ಒಳಗಿಟ್ಟು ಎಷ್ಟ್ ನೀರು ಗೊಬ್ಬರ ಹಾಕಿದ್ರು ಗಿಡ, ಅದು ಹೆಂಗ ಫಲ ಕೊಡೋದಿಲ್ವೋ ಅದೇ ಆದ್ಮೇಲೆ ತರಿಸ್ಕೊಂಡ್ರಿ, ಆಮೇಲೆ ಅದ್ರ ಪೂಜೆ ಫಲ ಅಂತ ಹೇಳಿ ಹೇಳ್ರಿ ಅವ್ರಿಗೆ. ಗೊತ್ತಾಯ್ತಲ್ಲ, ತೀರಾ ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ. ಇದೇ ತರ ಮತ್ತೊಂದಿಷ್ಟು ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ನೀವೆಲ್ಲ ಇವ್ರಿಗೆ ನಮ್ಮ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸಂದರ್ಭದಲ್ಲಿ. ನಿಮ್ಮ ಆಶೀರ್ವಾದ. ಯಾಕಂದ್ರೆ ಹಿರಿಯರ್ ಹೇಳ್ಪಟ್ಟಿದ್ದು ಪದ್ಧತಿ ಬಿಡಬಾರ್ದು ನಾವು. ಈಗ ನಮಗೆ ಮಾಡಷ್ಟು ಇಲ್ಲಿ ಅಷ್ಟೊಂದ್ ಸಿಕ್ಕಲ್ಲ ಅಂದ್ರು, ಹೂವಿಲ್ಲ ಅಂದ್ರು, ಹೂವಿನ ನೆಸಳಿನಲ್ಲಾದ್ರು ನಾವು ಪೂಜೆ ಮಾಡ್ಕೋಬಹುದು. ಖುಷಿ ಆಯ್ತದ, ಬಹಳ ಖುಷಿ ಆಯ್ತು. ನೆಕ್ಸ್ಟ್ ನಿಂದ ಯಾವಾಗ ಇರುತ್ತೆ ನಂಗೆ ಒಂದ್ ಮುಂಚೆ ಒಂಚೂರು ನಂಗೆ ಇದು ಹಾಕ್ಬಿಟ್ರೆ ನಾನು ಕರೆಕ್ಟ್ ಅದಕ್ಕೆ ಜಾಯಿನ್ ಆಗ್ಬಿಡ್ತೀನಿ. ಲಿಂಕ್ ಶೇರ್ ಮಾಡ್ತೀನಿ, ಅವಾಗ ಜಾಯಿನ್ ಆಗ್ಬಿಡ್ರಿ. ಇಲ್ಲ ಅವ್ರು ಬಂದು ಒಂದ್ ಇದನ್ನ ಇಟ್ಬಿಟ್ರೆ, ಅವ್ರ ಒಂದ್ ಗ್ರೂಪ್ ಒಂದ್ ಮೆಸೇಜ್ ಹಾಕ್ಬಿಟ್ರೆ ಎಲ್ಲರೂ ಜಾಯಿನ್ ಆಗ್ಬಿಡ್ತಾರೆ. ಈಗ ಒಬ್ಬ ಸರಿ ನಮ್ಮ ಕೆಲವ್ರಿಗೆ ಹೆಂಗಾಗಿದೆ ಅಂದ್ರೆ ಲಿಂಗುನ ಹಿಂಗ್ ಅಡ್ಡ ಹಾಕ ಇಲ್ಲಿಗೆ, ಅದು ಎದೆ ಮೇಲೆ ಇರೋದೇ ಇಲ್ಲ. ನಾವ್ ಒಂದ್ ಸ್ವಲ್ಪ ಅವೇರ್ನೆಸ್ ತರೋದು ಬಹಳ ಇದಿದೆ. ಈಗ ಏನಾಗಿದೆ ಅಂದ್ರೆ ಕುಳ್ಳುಗಣ್ಣಿಗಿಂತ ಮೆಳಗಣ್ಣು ಹಂಗಾಗ್ಬಿಟ್ಟಿದೆ. ಹಂಗಾಗಿ ಕೊನೆ ಪಕ್ಷ ಧರಿಸಿಕೊಳ್ತಿದಾರಲ್ಲ ಅಂತ ಸಂತೋಷ ಪಡ್ತಿದ್ದೆ. ಅಟ್ ಲೀಸ್ಟ್ ಜಗ್ಲಿಯಿಂದ ತೆಗೆದು ಹಾಕೊಂಡಿರಲ್ಲ, ಅದ್ರೊಳಗೆ ನಾನು ಒಬ್ಳಿದ್ದೆ ರೀ, ನಾನು ಒಬ್ಳಿದ್ದೆ. ಅಜ್ಜಾರು ಹೇಳಿದ್ಮೇಲೆ ನಾವು ಧರ್ಸ್ಕೊಳಕ್ ಶುರು ಮಾಡಿದ್ವಿ. ಅದು ಅದಕ್ಕಿಂತ ಬೆಸ್ಟ್. ಆಮೇಲೆ ಮೆಲ್ಲಕ್ ಒಂದೊಂದೇ ಹತ್ಕೊಂಡ್ ಹೋದ್ರೆ ಎಲ್ಲ ಅವ್ರಿಗೆ ಹತ್ಬಿಡ್ತೀವಿ. ಆಮೇಲೆ ಒಂದ್ಸಲ ಲಿಂಗು ತೆಗ್ದಿಟ್ಬಿಟ್ರೆ ಅವ್ರಿಗೆ ಸಮಾಧಾನ, ಮನ್ಸಿಗೆ ಸಮಾಧಾನನೇ ಬರಲ್ಲ. ಅಯ್ಯೋ ನಾನ್ ಲಿಂಗು ತೆಗ್ದ್ಬಿಟ್ಟಿನಿ, ಲಿಂಗು ತೆಗ್ದ್ಬಿಟ್ಟಿನಿ ಅಂತೇಳಿ ಅವ್ರಿಗೆ ಕುಕ್ಕಕ್ ಶುರು ಆಗ್ಬಿಟ್ಟಿರ್ತದ. ಹಂಗಾಗಿ ನಮ್ಮನೇರುತ್ತ ಹಾಕಂತಿರ್ಲಿಲ್ಲ, ನಮ್ಮನೇರು ಅಯ್ಯೋ ಮುಟ್ತಿರ್ಲಿಲ್ಲ. ಅಯ್ಯೋ ಅಲ್ಲಿ ಪೂಜೆ ಮಾಡಿದ್ರೇನೆ ಒಂದೇ ಕಾಯಕವೇ ಕೈಲಾಸ ಅಂತಿದ್ರು. ಒಂದ್ಸಲ ಅಜ್ಜಾರು ಯಾವಾಗ ಬಂದು ಹಾಕಿದ್ರಲ್ಲ, ಅವತ್ತಿಂದ ನನ್ ಮಗ ನಮ್ಮ ಯಜಮಾನರು ತೆಗ್ದೇ ಇಲ್ಲ. ಬಹಳ ಸಂತೋಷ, ಬಹಳ ಸಂತೋಷ. ಚೇಂಜ್ ಮಾಡ್ಬಿಟ್ಟು ಹಾಕಿದ್ರೆ ಖುಷಿಯಿಂದ ಇದ್ ಮಾಡ್ಕೊಂಡಿದ್ರು ನೋಡ್ರಿ ಆಚಾರ್ಯ, ಖುಷಿ ಆಯ್ತು. ನಾವ್ ಮಾಡ್ಕೋಬೇಕಿತ್ತು ನಾವು. ಆಶೀರ್ವಚನ ನೀಡಿದ್ದು ತುಂಬಾನೇ ಸಂತೋಷ ಆಯ್ತು. ಸೊ ಇದು ಮುಂದೆ ಹೆಂಗೆ ಕಂಟಿನ್ಯೂ ಆಗ್ತಿರಲಿ, ನಾವು ಎಷ್ಟು ಸಾಧ್ಯ ಆಗುತ್ತೋ ಬಸವ ತತ್ವವನ್ನ ಪ್ರಚಾರ ಮಾಡೋದಕ್ಕೆ ಕಂಕಣ ಪತ್ರಾಗಿರೋಣ ಅಂತ ಹೇಳ್ಕೊಂಡು ತಮ್ಗೆ ಮತ್ತೊಮ್ಮೆ ಹೊಂದಿಸಿ ಶರಣ ಶರಣಾರ್ಥಿಗಳನ್ನ. ನಾನೊಂದಿಷ್ಟು ಲಿಂಕ್ ಕಳಿಸ್ತೀನಿ. ನನಗೆ ಇಲ್ಲಿ ನನ್ನ ಅಕ್ಕಪಕ್ಕದವರೆಲ್ಲ ಇದಾರ್ರಿ ಅಜ್ಜರೇ, ರೇಖಾ ಮೇಡಮ್ ನೀವು ನಿಮ್ಮ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಬಿಡ್ರಿ. ಅದೇ ಅವ್ರಿಗೆ ಮಾಡ್ತೀನಿ ಶೇರ್. ಹೌದು ಗೊತ್ತು, ನಾನು ಅವ್ರಿಗೂ ಲಿಂಕ್ ಹೇಳಿ ಕಳಿಸ್ತೀನಿ. ಅವ್ರಿಗೂ ಅವ್ರಿಗೂ ತುಂಬಾ ಹಂಗೆಲ್ಲ ಬಹಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊತಾರೆ. ಬರ್ತಿದ್ರಲ್ಲ ಅಜ್ಜರ ಬೆಳಗ್ಗೆ ನಮ್ಮ ಜೊತೆ ಎಲ್ಲರಿಗೂ ಕಳಿಸ್ತೀನಿ ರೀ. ನನಗೆ ಇಲ್ಲಿ ಯಾರ್ಯಾರು ಗೊತ್ತಿದಾರಲ್ಲ ನಮ್ಮ ಇದ್ರ ಕರ್ನಾಟಕ ಸಂಘ, ಇದಕ್ಕೆ ಹಾಕ್ತೀನಿ ರೀ. ಬಸವ ಸಂಘಕ್ಕೆ ಹಾಕ್ತೀನಿ, ಬಸವ ಸಂಘಕ್ಕೆ ಹಾಕಿ ಯಾರು ಇಂಟ್ರೆಸ್ಟೆಡ್ ಇದಾರೆ ಈ ಟೈಮಿಗೆ ಜಾಯಿನ್ ಆಗ್ರಿ ಅಂತ ಹೇಳ್ತೀನಿ ರೀ ಅಜ್ಜರ.
ಹಂಗೆ ಆಗ್ಲಮ್ಮ ಹಂಗೆ ಆಗ್ಲಿ ಖುಷಿ ಆಯ್ತದ್ರೆ ಶರಣ ಶರಣ ಆಗ್ಲಮ್ಮ ಶರಣ 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 ಶರಣ